स्थापकाय च धर्मस्य सर्वधर्मस्वरूपिणे अवतार वरिष्ठाय रामकृष्णाय ते नमः। आत्मीय भक्तरे, इवत्तिन दिवस जप साधन बग्गे स्वल्प विचार नडेसोण। नम्म संप्रदायदल्लि प्रार्थने जप मत्तु ध्यान इवुक्के अत्यंत प्राधान्यतेयन्नु नीडलागिदे। प्रार्थनेयल्लि नावु एनु माड्तीवि अंत अंदुबिट्रे भगवंतनन्न नमगे ज्ञान भक्ति विवेक वैराग्य इत्यादि कोडु, श्रद्धेयन्नु कोडु, भक्तियन्नु कोडु, नम्मन्न नम्म हृदयवन्नु परिशुद्धगोळिसु, कामक्रोधादिगळन्नु मुक्तगोळिसु, ई तर नावु भगवंतनन्नु प्रार्थने माड्ता होग्तीवि। इल्ली हेच्चु शब्दगळन्नु उपयोगिसुत्तीवि नावु। ई जपक्के बंदवाग एनागुत्ते अंत अंदुबिट्रे ई शब्दगळेल्ल कडिमे आगिबिडुत्ते, बरी ಆ ಭಗವಂತನ ನಾಮ ಮಾತ್ರ ಅಥವಾ ಮಂತ್ರ ಮಾತ್ರ ಉಳ್ಕೊಳ್ಳುತ್ತೆ। ಪ್ರಾರ್ಥನೆಯಲ್ಲಿ ತುಂಬ ಶಬ್ದಗಳಿರುತ್ತೆ, ಜಪದಲ್ಲಿ ಒಂದೇ ಶಬ್ದ ಇರುತ್ತೆ। ಆಮೇಲೆ ಇನ್ನು ಮುಂದೆ ಹೋದಾಗ ಧ್ಯಾನ, ಧ್ಯಾನದಲ್ಲಿ ಆ ಶಬ್ದನೂ ಕೂಡ ಹೊರಟು ಹೋಗ್ಬಿಡುತ್ತೆ, ಕೇವಲ ಭಗವಂತನ ಚಿಂತನೆ ಮಾತ್ರ ಉಳ್ಕೊಳ್ಳುತ್ತೆ, ಭಗವಂತನ ಮೂರ್ತಿ ಚಿಂತನೆ ಮಾತ್ರ ಉಳ್ಕೊಳ್ಳುತ್ತೆ। ಹೀಗೆ ಈ ಮೂರು ಕೂಡ ಬೇರೆ ಬೇರೆ ಹಂತಗಳು ಅಂತ ನಾವು ಪರಿಗಣಿಸಬಹುದು। ಗೀತನಲ್ಲೂ ಕೂಡ ಜಪಕ್ಕೆ ಬಹಳ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ। ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂತಂದ್ಬಿಟ್ಟು ಶ್ರೀಕೃಷ್ಣ ಹೇಳ್ತಾನೆ, ಯಜ್ಞಗಳಲ್ಲೆಲ್ಲ ನಾನು ಜಪಯಜ್ಞ ಅಂತಂದ್ಬಿಟ್ಟು ಹೇಳ್ತಾನೆ। ಈ ಜಪಯಜ್ಞ ಅಂತಂದ್ರೆ ಏನು? ಈಗ ನಮ್ಮ ಮನಸ್ಸಿನಲ್ಲಿ ಜಪ ನಡೀತಾ ಇರುತ್ತೆ, ಮನಸ್ಸನ್ನೇ ನಾವು ಯಜ್ಞಕುಂಡ ಅಂತ ಇಟ್ಕೊಬೋದು। ಈ ಜಪ ನಡೀತಾ ಇರತಕ್ಕಂಥ ಜಪ ಇದೆಯಲ್ಲ, ಅದನ್ನು ಅಗ್ನಿ ಅಂತ ತಿಳ್ಕೊಬೋದು। ಆ ಅಗ್ನಿಗೆ ಯಾವುದು ಸಮಿತ್ತು, ಇಂಧನ ಯಾವುದು ಅಂತಂದ್ಬಿಟ್ಟು ನಮ್ಮ ಎಲ್ಲ ಹಳೆಯ ಸಂಸ್ಕಾರಗಳು, ಈ ಜಪ ಮಾಡ್ತಾ 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 ಈ ಜಪಾಗ್ನಿಯಿಂದ ಏನಾಗುತ್ತೆ ಅಂತಂದ್ಬಿಟ್ರೆ ಹಳೆಯ ಸಂಸ್ಕಾರಗಳೆಲ್ಲ ನಾಶವಾಗ್ತಾ ಬರುತ್ತೆ, ಸುಟ್ಟು ಭಸ್ಮ ಆಗ್ತಾ ಬರುತ್ತೆ। ಆಮೇಲೆ ಅದು ಚೆನ್ನಾಗಿ ಉರಿಬೇಕಾದ್ರೆ ನಾವೇನು ಮಾಡಬೇಕು? ಅದಕ್ಕೆ ತುಪ್ಪ ಹಾಕಬೇಕು। ಹಾಗೆ ಶ್ರದ್ಧಾ ಭಕ್ತಿ ಅಂತಕ್ಕಂಥದ್ದು ತುಪ್ಪ ಆಜ್ಯ, ಅದನ್ನು ನಾವು ಸುರಿತಾವಿರಬೇಕು। ಅಂದರೆ ಅರ್ಥ ಏನು ಅಂತಂದ್ಬಿಟ್ರೆ ಶ್ರದ್ಧಾ ಭಕ್ತಿಯಿಂದ ನಾವು ಜಪ ಮಾಡ್ತಾ ಇರಬೇಕು। ಈ ರೀತಿ ಜಪ ಮಾಡ್ತಾ 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 ಏನಾಗುತ್ತೆ ಅಂತಂದ್ಬಿಟ್ರೆ ನಮ್ಮ ವ್ಯಕ್ತಿತ್ವದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಪರಿವರ್ತನೆ ಉಂಟಾಗುತ್ತೆ, ಮನಃಶುದ್ಧಿ ಉಂಟಾಗುತ್ತೆ, ನಾವು ಹಳೆಯ ಸಂಸ್ಕಾರಗಳಿಂದ ಹೆಚ್ಚು ಹೆಚ್ಚು ಮುಕ್ತರಾಗ್ತಾ ಬರ್ತೀವಿ। ಯತೀಶ್ವರಾನಂದರು, ಸ್ವಾಮಿ ಯತೀಶ್ವರಾನಂದರು ಅವರು ಈ ಧ್ಯಾನ ಮತ್ತು ಆಧ್ಯಾತ್ಮಿಕ ಜೀವನ ಅಂತ ಒಂದು ಪುಸ್ತಕ ಬರೆದಿದ್ದಾರೆ, ಭಾಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು। ಇದರಲ್ಲಿ ಜಪದ ಬಗ್ಗೆ ಹೇಳುವಾಗ, ಜಪ ಸಾಧನೆಯ ಬಗ್ಗೆ ಹೇಳುವಾಗ ಅವ್ರು ಹೇಳ್ತಾರೆ ಏನಂತಂದರೆ, ಹೆಸರಿಗೂ ಮತ್ತು ವ್ಯಕ್ತಿಗೂ ಒಂದು ನಿಕಟ ಅವಿನಾಭಾವ ಸಂಬಂಧ ಇರುತ್ತೆ। ಸಾಮಾನ್ಯವಾಗಿ ವ್ಯಕ್ತಿಗಳು ಏನು ಮಾಡ್ತಾರೆ ಅಂತಂದ್ಬಿಟ್ರೆ ತಮ್ಮ ಹೆಸರಿನೊಡನೆ ತಮ್ಮನ್ನು ಒಂದಾಗಿಸ್ಕೋತಾರೆ। ಈಗ ಉದಾಹರಣೆಗೆ ಒಂದು ಗ್ರೂಪ್ನಲ್ಲಿ ಅನೇಕರು ಜನರು ಇರ್ತಾರೆ, ಮಾತಾಡ್ತಾ ಇರ್ತಾರೆ, ಗಲಾಟೆ ಇರುತ್ತೆ, ಆದ್ರೂ ಕೂಡ ಒಬ್ಬ ವ್ಯಕ್ತಿಯನ್ನು ಹೆಸರು ಹಿಡಿದ್ಬಿಟ್ಟು ಕರೆದಾಗ ತಕ್ಷಣ ಅವನಿಗೆ ಗಮನ ಅಲ್ಲಿ ಹೋಗುತ್ತೆ, ಅವನು ತಕ್ಷಣ ರೆಸ್ಪಾಂಡ್ ಮಾಡ್ತಾನೆ। ಹಾಗೆ ಯಾಕೆ ಅಂತಂದ್ಬಿಟ್ರೆ ಆ ವ್ಯಕ್ತಿಗೂ ಮತ್ತು ಹೆಸರಿಗೂ ಕೂಡ ತುಂಬ ಅವಿನಾಭಾವ ಸಂಬಂಧ ಇರುತ್ತೆ। ಇದಕ್ಕೆ ಸಂಬಂಧಪಟ್ಟಂತೆ ಹೇಗೆ ಶಬ್ದ ಹೆಸರು ಅಂತಕ್ಕಂಥದ್ದು ಹೆಚ್ಚು ಪ್ರಭಾವಶಾಲಿ ಶಕ್ತಿಯುತವಾದದ್ದು ಅಂತ ಹೇಳೋದಕ್ಕೆ ಒಂದು ಅವರೇ ಒಂದು ಕಥೆಯನ್ನು ಹೇಳ್ತಾರೆ, ಒಂದು ಹಾಸ್ಯ ಪ್ರಸಂಗವನ್ನು ಹೇಳ್ತಾರೆ। ಒಬ್ಬ ವ್ಯಕ್ತಿ ಪೊಲೀಸ್ನ ಹತ್ರ ಬಂದುಬಿಟ್ಟು, ಪೊಲೀಸ್ ಸ್ಟೇಷನ್ಗೆ ಬಂದುಬಿಟ್ಟು ಒಂದು ಕಂಪ್ಲೇಂಟ್ ಮಾಡಿದ್ನಂತೆ, ದೂರು ಹೇಳಿದ್ನಂತೆ। ಏನು ಅಂತಂದ್ಬಿಟ್ರೆ, ಇಂಥ ಒಬ್ಬ ವ್ಯಕ್ತಿ ನನ್ನನ್ನು ಗೇಂಡಾಂಬುಗ ಅಂತ ಕರೆದ್ಬಿಟ್ಟ ಅಂತಂದ್ಬಿಟ್ಟು, ರೈನೋಸರಸ್ ಅಂತ ಕರೆದ್ಬಿಟ್ಟ ಅಂತಂದ್ಬಿಟ್ಟು, ಎಂಥ ಅನ್ಯಾಯ ಮಾಡ್ಬಿಟ್ಟ ಅವನು, ಈ ಥರ ನನಗೆ ಅವಮಾನ ಮಾಡ್ಬಿಟ್ಟ ಅಂತಂದ್ಬಿಟ್ಟು ಅವನಿಗೆ ಕಂಪ್ಲೇಂಟ್, ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡ್ತಾನೆ। ಪೊಲೀಸ್ನವ್ರು ಕೇಳಿದ್ರಂತೆ, ಯಾವಾಗ ಅವನು ಆ ಥರ ಹೇಳಿದ್ದು, ನೀನು ಗೇಂಡಾಂಬುಗ ಅಂತ ಕರೆದಿದ್ದು ಯಾವಾಗ ಅಂತಂದ್ಬಿಟ್ಟು, 5 ವರ್ಷದ ಹಿಂದೆ ಅಂತಂದ್ಬಿಟ್ಟು।
ಅರೆ 5 ವರ್ಷದ ಹಿಂದೆ ಅವನು ಕರೆದಿರುವಾಗ ಈಗ ಯಾತಕ್ಕೆ ನೀನು ಬಂದು ಕಂಪ್ಲೇಂಟ್ ಮಾಡ್ತಾ ಇದೆಯಾ ಅಂತ ಕೇಳಿದ್ರೆ ಅವನು ಹೇಳಿದಂತೆ ನನಗೆ 5 ವರ್ಷದ ಹಿಂದೆ ರೈನೋಸರಸ್ ಅಂದ್ರೆ ಅರ್ಥ ಏನು ಅಂತ ಗೊತ್ತಿರಲಿಲ್ಲ ನನಗೆ ಇವಾಗ ಗೊತ್ತಾಯಿತು ನನಗೆ ಗೆಂಡಾಮೃಗ ಅಂತಂದ್ರೆ ಏನು ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಅವನಿಗೆ ಕೋಪ ಬಂದ್ಬಿಟ್ಟಿದೆ ನಾನು ಈಗ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಹೇಗೆ ನೋಡಿ ಆ ಶಬ್ದದ ಅರ್ಥ ಗೊತ್ತಾದ ತಕ್ಷಣ ಅದು ಹೇಗೆ ವ್ಯಕ್ತಿಯ ಮೇಲೆ ಪರಿಣಾಮ ಉಂಟು ಮಾಡುತ್ತೆ ನೋಡಿ ಇಂಥ ಒಂದು ಭಾವೋದ್ವೇಗವನ್ನು ಕೆರಳಿಸಿಬಿಡ್ತಾವನಲ್ಲಿ ಎಷ್ಟೋ ವರ್ಷಗಳ ನಂತರನೂ ಕೂಡ ಹಾಗೆ ಈ ಶಬ್ದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಸಾಮರ್ಥ್ಯ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅವರು ಈ ಶಬ್ದವನ್ನು ಇಟ್ಕೊಂಡ್ಬಿಟ್ಟೇ ಒಬ್ಬ ವ್ಯಕ್ತಿ ಆ ಶಬ್ದವನ್ನು ಮೀರಿ ಹೋಗ್ತಕ್ಕಂಥ ಒಂದು ಸ್ಥಿತಿಯನ್ನು ಮುಟ್ತಾನೆ ಅಂತಂದ್ಬಿಟ್ಟು ಯತೀಶ್ವರ ಅಂತ ಹೇಳ್ತಾರೆ ಹೀಗೆ ನಾವು ಏನು ಮಾಡಬೇಕಪ್ಪ ಅಂತಂದ್ಬಿಟ್ಟು ಈ ಶಬ್ದದ ಆಧಾರವನ್ನು ಇಟ್ಕೊಂಡ್ಬಿಟ್ಟು ನಾವು ಕ್ರಮೇಣ ಮುಂದುವರಿತಾ ಆ ಶಬ್ದ ಯಾವ ಸತ್ಯವನ್ನು ಸೂಚಿಸುತ್ತೋ ಅದನ್ನು ಮುಟ್ಟಬೇಕು ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣರು ಒಂದು ಉದಾಹರಣೆಯನ್ನು ಕೊಡ್ತಾರೆ ಒಂದು ಮರದ ದಿಮ್ಮಿ ತೇಲ್ತಾ ಇರುತ್ತೆ ನದಿ ಮಧ್ಯದಲ್ಲಿ ಅಲ್ಲಿ ತಲುಪೋದು ಹೇಗೆ ಅದಕ್ಕೊಂದು ಸರಪಳಿ ಹಾಕಿರ್ತಾರೆ ಕಟ್ಟಿರ್ತಾರೆ ಈಗ ನಾವೇನು ಮಾಡಬೇಕು ಅಂತಂದ್ಬಿಟ್ಟು ಸರಪಳಿ ಹಿಡ್ಕೊಂಡ್ಬಿಟ್ಟು ಒಂದೊಂದೇ ಕೊಂಡಿಯನ್ನು ಹಿಡ್ಕೊಂಡು ಮುಂದುವರಿತಾ ಮುಂದುವರಿತಾ ನಾವು ಆ ದಿಮ್ಮಿಯನ್ನು ತಲುಪೋದು ಮರದ ದಿಮ್ಮಿಯನ್ನು ತಲುಪೋದು ಹಾಗೆಯೇ ನಾವು ಈ ಜಪ ಅದೇ ರೀತಿಯೇ ಒಂದೊಂದು ಜಪವೂ ಕೂಡ ಒಂದೊಂದು ಇದು ಕೊಂಡಿ ಇದ್ದಾಗೆ ಆ ಸರಪಳಿ ಕೊಂಡಿ ಇದ್ದಾಗೆ ಅದನ್ನು ಮಾಡ್ತಾ ನಾವು ಏನಾಗ್ತೀವಿ ಅಂತಂದ್ಬಿಟ್ರೆ ಆ ಭಗವಂತನ ಹತ್ತಿರ ಹೋಗ್ತಾ ಬರ್ತೀವಿ ಇದು ಶ್ರೀರಾಮಕೃಷ್ಣ ಹೇಳ್ತಕ್ಕಂಥದ್ದು ಹೀಗೆ ಹೆಸರಿಗೂ ಮತ್ತು ಆ ವ್ಯಕ್ತಿಗೂ ಅವಿನಾಭಾವ ಸಂಬಂಧ ಇರ್ತದೆ ಅದಕ್ಕೇ ಶ್ರೀರಾಮಕೃಷ್ಣ ಯಾವಾಗಲೂ ಹೇಳ್ತಾ ಇದ್ದು ನಾಮ ನಾಮಿ ಅಭೇದ ಅಂತಂದ್ಬಿಟ್ಟು ಹೇಳ್ತಾ ಇದ್ರು ಯೋಗಸೂತ್ರದಲ್ಲಿ ಏನು ಹೇಳ್ತಾರೆ ಅಂತಂದ್ಬಿಟ್ರೆ ತಜ್ಜಪ ತದರ್ಥ ಭಾವನಂ ಅಂತ ಹೇಳ್ತಾರೆ ತಜ್ಜಪ ತದರ್ಥ ಭಾವನಂ ಯಾವ ಸಂದರ್ಭದಲ್ಲಿ ಇದನ್ನು ಹೇಳ್ತಾರೆ ಅಂತಂದ್ಬಿಟ್ರೆ ಅಲ್ಲಿ ಈಶ್ವರನ ಬಗ್ಗೆ ಹೇಳ್ತಾರೆ ಈಶ್ವರನ ಸ್ವರೂಪ ಏನು ಈಶ್ವರನ ಕಲ್ಪನೆ ಎಂಥದ್ದು ಇದನ್ನೆಲ್ಲ ವಿವರಿಸ್ತಾ ಹೇಳ್ತಾ ಇರುವಾಗ ಅವರು ಹೇಳ್ತಾರೆ ತಸ್ಯ ವಾಚಕ ಪ್ರಣವ ಅಂತ ಹೇಳ್ತಾರೆ ತಸ್ಯ ವಾಚಕ ಪ್ರಣವ ಅಂದರೆ ಅವನ ಶಬ್ದ ಸಂಕೇತ ಯಾವುದಪ್ಪ ಅಂತಂದ್ಬಿಟ್ರೆ ಆ ಈಶ್ವರನ ಶಬ್ದ ಸಂಕೇತ ಯಾವುದು ಅಂತಂದ್ಬಿಟ್ರೆ ಪ್ರಣವ ಮಂತ್ರ ಓಂಕಾರ ಅಂತಂದ್ಬಿಟ್ರು ಆಮೇಲೆ ತಜ್ಜಪ ತದರ್ಥ ಭಾವನ ಅಂತ ಬರುತ್ತೆ ಅಲ್ಲಿ ತಜ್ಜಪ ಅಂತಂದ್ಬಿಟ್ರೆ ಆ ಓಂಕಾರವನ್ನು ಜಪ ಮಾಡಬೇಕು ಉಚ್ಚರಿಸ್ತಾ ಹೋಗಬೇಕು ತಜ್ಜಪ ತದರ್ಥ ಭಾವನ ಅಂತಂದರೆ ಆ ಓಂಕಾರವು ಆ ಪ್ರಣವ ಮಂತ್ರವು ಯಾವ ಸತ್ಯವನ್ನು ಸೂಚಿಸುತ್ತೋ ಅಂದರೆ ಈಶ್ವರ ಭಗವಂತ ಈಶ್ವರನ ಸೂಚಿಸುತ್ತೆ ಆ ಈಶ್ವರನ ಧ್ಯಾನ ಮಾಡಬೇಕು ಭಾವನ ಅಂದರೆ ಧ್ಯಾನ ಮಾಡ್ತಕ್ಕಂಥ ಚಿಂತನೆ ಮಾಡ್ತಕ್ಕಂಥದ್ದು ತಜ್ಜಪ ತದರ್ಥ ಭಾವನ ಅರ್ಥ ಅಂದರೆ ಅದು ಯಾವ ಆ ಮಂತ್ರವು ಯಾವುದನ್ನು ಸೂಚಿಸುತ್ತೋ ಯಾವ ಸತ್ಯವನ್ನು ಸೂಚಿಸುತ್ತೋ ಯಾವ ವಸ್ತುವನ್ನು ವ್ಯಕ್ತಿಯನ್ನು ಸೂಚಿಸುತ್ತೋ ಅದು ಅರ್ಥ ಅದನ್ನು ಭಾವನೆ ಮಾಡಬೇಕು ಚಿಂತನೆ ಮಾಡಬೇಕು ಅಂದರೆ ಜಪ ಮಾಡ್ತಾ ಆ ಭಗವಂತನ ಚಿಂತಿಸಬೇಕು ಅಂತ ಅದು ಎಲ್ಲ ಜಪಕ್ಕೂ ಕೂಡ ಅನ್ವಯ ಆಗುತ್ತೆ ಬೇರೆ ಎಲ್ಲ ಮಂತ್ರ ಜಪಕ್ಕೂ ಕೂಡ ಅನ್ವಯ ಆಗ್ತಕ್ಕಂಥದ್ದು ಬೇರೆ ಬೇರೆ ಮಂತ್ರಗಳು ಬೇರೆ ಬೇರೆ ದೇವತೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆಯಾ ಜಪವನ್ನು ಮಾಡ್ತಾ ಇರುವಾಗ ಆಯಾ ದೇವತೆಯನ್ನು ಚಿಂತನೆ ಮಾಡ್ತಕ್ಕಂಥದ್ದು ಇದು ಜಪದ ಮುಖ್ಯವಾಗಿರ್ತಕ್ಕಂಥ ಜಪ ಸಾಧನೆಯ ಮುಖ್ಯವಾಗಿರ್ತಕ್ಕಂಥ ಒಂದು ಕಲ್ಪನೆ ಈಗ ಈ ಜಪದ ಹಿಂದೆ ಇರತಕ್ಕಂಥ ಒಂದು ತತ್ವ ಏನಪ್ಪ ಅಂತಂದರೆ ಯೋಗಸೂತ್ರದಲ್ಲೇ ಈ ವಿಷಯ ಬರುತ್ತೆ ಶಬ್ದ ಅರ್ಥ ಪ್ರತ್ಯಯ ಅಂತ ಹೇಳ್ತಾರೆ ಈ ಮೂರು ಶಬ್ದ ಅರ್ಥ ಪ್ರತ್ಯಯ ಈ ಶಬ್ದ ಅಂತಂದ್ರೆ ಏನು ಅರ್ಥ ಅಂತಂದ್ರೆ ಏನು ಪ್ರತ್ಯಯ ಅಂತಂದ್ರೆ ಏನು ಅಂತ ಸ್ವಲ್ಪ ಯೋಚನೆ ಮಾಡಬೇಕೀಗ ಈಗ ಒಂದು ವಸ್ತು ಇರುತ್ತೆ ಅಥವಾ ಒಂದು ಪ್ರಾಣಿ ಇರುತ್ತೆ ಒಂದು ವ್ಯಕ್ತಿ ಇರ್ತಾನೆ ಯಾರು ಬೇಕಾದ್ರೂ ಹೇಗೆ ಬೇಕಾದ್ರೂ ಆಗ್ಬೋದು ಆ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಅಥವಾ ಪ್ರಾಣಿಗೆ ಸಂಬಂಧಪಟ್ಟಂತೆ ವಸ್ತುವಿಗೆ ಸಂಬಂಧಪಟ್ಟಂತೆ ಒಂದು ಹೆಸರಿರುತ್ತೆ ಮೊದಲು ವಸ್ತು ಅದು ಅರ್ಥ ಆಮೇಲೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಹೆಸರಿರುತ್ತಲ್ಲ ಅದು ಶಬ್ದ ಆಮೇಲೆ ಆ ವಸ್ತುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಲ್ಪನೆ ಭಾವನೆ ನಮ್ಮ ಮನಸ್ಸಿನಲ್ಲಿರುತ್ತಲ್ಲ ಅದು ಪ್ರತ್ಯಯ ಶಬ್ದ ಅರ್ಥ ಪ್ರತ್ಯಯ ಈಗ ಒಂದು ಹಸು ಅಂತ ಇಟ್ಕೊಳ್ಳಿ ಹಸು ಅಂತಕ್ಕಂಥ ಅದನ್ನು ಪ್ರಾಣಿ ಅದು ಪ್ರಾಣಿ ಅದು ಅರ್ಥ ಅದು ಹೊರಗಡೆ ಇದೆ ಆ ಹಸು ಅಂತಕ್ಕಂಥದ್ದು ಶಬ್ದ ಆ ಪ್ರಾಣಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶಬ್ದ ಸಂಕೇತ ಅದು ಶಬ್ದ ಆಮೇಲೆ ಹಸುವಿನ ಕಲ್ಪನೆ ಆ ಪ್ರಾಣಿಯ ಕಲ್ಪನೆ ನನ್ನ ಮನಸ್ಸಿನಲ್ಲಿರುತ್ತೆ ನಾನು ಪ್ರಾಣಿನ ನೋಡ್ತಾ ಇರ್ತೀನಿ ನಾನು ಆ ಪ್ರಾಣಿಯನ್ನು ನೋಡ್ತಾ ಇದ್ದೀನಿ ಅಂತಕ್ಕಂಥ ಒಂದು ಪ್ರತ್ಯಯ
ಹೀಗೆ ಶಬ್ದ ಅರ್ಥ ಪ್ರತ್ಯಯ ಮೂರು ಇರುತ್ತೆ. ಸಾಮಾನ್ಯವಾಗಿ ನಮ್ಮ ಎಲ್ಲ ಜ್ಞಾನವೂ ಕೂಡ ಶಬ್ದ ಅರ್ಥ ಪ್ರತ್ಯಯಗಳಿಂದ ಕೂಡಿರ್ತಕ್ಕಂಥದ್ದು. ಶಬ್ದ ಇರಬೇಕು, ಆಮೇಲೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅರ್ಥ ಇರಬೇಕು, ಆಮೇಲೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಲ್ಪನೆ ನಮ್ಮ ಜ್ಞಾನ ನಮ್ಮಲ್ಲಿ ಇರಬೇಕು. ಇದು ಯಾವಾಗಲೂ ಕೂಡ ಈ ಜ್ಞಾನದ ಒಂದು ಪ್ರಕ್ರಿಯೆ ಹೀಗೆ ನಡೀತಾ ಬಂದ. ಇದು ಅಮೂರ್ತ ಭಾವನೆಯು ಕೂಡ ಆಗ್ಬೋದು, ಉದಾಹರಣೆಗೆ ಕೋಪ ಇರ್ಬೋದು, ಪ್ರೀತಿ ಇರ್ಬೋದು, ಇದೆಲ್ಲ ಅಮೂರ್ತ ಭಾವನೆಗಳು. ಅದು ಕೂಡ ಒಂದು ವಿಷಯವೇ. ಆ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಶಬ್ದ ಇರುತ್ತೆ, ಕೋಪ ಅಂತಕ್ಕಂಥ ಶಬ್ದ ಇರುತ್ತೆ, ಅಥವಾ ಇಂಗ್ಲೀಷ್ನಲ್ಲಾದರೆ ಆ್ಯಂಗರ್ ಅಂತಕ್ಕಂಥ ಶಬ್ದ ಇರುತ್ತೆ. ಆಮೇಲೆ ಅದರ ಕಲ್ಪನೆ ನನ್ನ ಮನಸ್ಸಿನಲ್ಲಿರುತ್ತೆ. ಕೋಪ ಅಂತಂದ್ರೆ ಏನು ಅಂತ ನನಗೆ ಗೊತ್ತಿರುತ್ತೆ, ಏನದು ಅಂತ ಗೊತ್ತಿರುತ್ತೆ, ಅದರ ಕಲ್ಪನೆ ನನ್ನ ಮನಸ್ಸಿನಲ್ಲಿರುತ್ತೆ. ಹೀಗೆ ಶಬ್ದ ಅರ್ಥ ಪ್ರತ್ಯಯ ಯಾವಾಗಲೂ ಕೂಡ ಒಟ್ಟಿಗೆ ಹೋಗ್ತವೆ. ಈಗ ಉದಾಹರಣೆಗೆ ಈಗ ನಮ್ಮ ಜಪ ಸಾಧನೆಗೆ ಬರೋಣ. ಈಗ ಜಪ ಸಾಧನೆಯಲ್ಲಿ ಅರ್ಥ ಯಾವುದಪ್ಪ ಅಂತಂದ್ಬಿಟ್ರೆ, ಆ ಮಂತ್ರ ಜಪ ಯಾವ ವ್ಯಕ್ತಿಯನ್ನು ಯಾವ ದೇವತೆಯನ್ನು ಸೂಚಿಸುತ್ತೋ ಅದು ಅರ್ಥ. ಈಗ ಉದಾಹರಣೆಗೆ ಓಂ ನಮ ಶಿವಾಯ ಅಂತ ಮಂತ್ರ ಇದೆ. ಓಂ ನಮ ಶಿವಾಯ ಅಂತಕ್ಕಂಥದ್ದು ಶಬ್ದ, ಓಂ ನಮ ಶಿವಾಯ ಅಂತಕ್ಕಂಥ ಶಬ್ದ, ಅದು ಮಂತ್ರವೇ ಶಬ್ದ. ಆ ಓಂ ನಮ ಶಿವಾಯ ಅಂತಕ್ಕಂಥ ಶಬ್ದ ಅದು ಶಿವನನ್ನು ಸೂಚಿಸುತ್ತೆ. ಶಿವ ಅಂತಕ್ಕಂಥ ಆ ಮಹಾದೇವ, ಆ ದೇವತೆಯನ್ನು ಸೂಚಿಸುತ್ತೆ. ಅದರಿಂದ ಅರ್ಥ ಯಾವುದಾಯಿತು ಇಲ್ಲಿ? ಆ ಶಿವನೇ ಅರ್ಥ ಆಯಿತು, ಶಿವನೇ ನಿಜವಾದ ಅರ್ಥ. ಆಮೇಲೆ ಆ ಶಿವನ ಕಲ್ಪನೆ ನನ್ನ ಮನಸ್ಸಿನಲ್ಲಿ ಇರಬೇಕು, ಮನಸ್ಸು ಕೂಡ ಯೋಚನೆ ಮಾಡ್ತಾ ಇರಬೇಕು. ಶಿವ ಸುಮ್ಮನೆ ಎಲ್ಲೋ ಇದ್ಬಿಟ್ರೆ ಆಗೋದಿಲ್ಲ, ಅವನನ್ನು ನಾವು ಚಿಂತನೆ ಮಾಡ್ತಾ ಇರಬೇಕು ಮನಸ್ಸಿನಲ್ಲಿ. ಶಬ್ದವೂ ನಡೀತಾ ಇರಬೇಕು, ಅಂದರೆ ಜಪವೂ ನಡೀತಾ ಇರಬೇಕು, ಆಮೇಲೆ ಶಿವನ ಕಲ್ಪನೆ ಇರಬೇಕು, ಚಿಂತನೆ ಮಾಡದೇ ಇರಬೇಕು. ಹೀಗೆ ಈ ಮೂರು ಒಟ್ಟಿಗೆ ಹೋಗಬೇಕು ಅಂತಂದ್ಬಿಟ್ಟು ಹೇಳ್ತಾರೆ. ಒಟ್ಟಿಗೆ ಹೋಗಬೇಕು ಜಪದಲ್ಲಿ, ಜಪನೂ ನಡೀತಾ ಇರಬೇಕು, ಜಪ ಸೂಚಿಸಕ್ಕಂಥ ಅರ್ಥ ಅದನ್ನು ಕೂಡ ನಮ್ಮ ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ಇರಬೇಕು. ಅದಕ್ಕೆ ಸುಮ್ಮನೆ ಚಿಂತನೆ, ಅದು ಯಾಂತ್ರಿಕವಾಗಿ ಚಿಂತನೆ ಮಾಡಿದ್ರೂ ಪ್ರಯೋಜನ ಇಲ್ಲ, ಅದು ನನಗೆ ಅರಿವಿನ ಮೂಲಕ ನಾವು ಮಾಡಬೇಕು, ಅವಾಗ ಅದು ಪ್ರತ್ಯಯವಾಗುತ್ತೆ, ಪ್ರತ್ಯಯವಾಗುತ್ತೆ. ಹೀಗೆ ಶಬ್ದ ಅರ್ಥ ಪ್ರತ್ಯಯ ಈ ಜಪದಲ್ಲೂ ಕೂಡ ಒಟ್ಟಿಗೆ ಹೋಗಬೇಕು ಅಂತ ಹೇಳ್ತಾರೆ. ಈಗ ನಮ್ಮ ಮನಸ್ಸಿನಲ್ಲಿ ಅದೇ ರೀತಿ ನಾವು ಮನಸ್ಸಿನಲ್ಲಿ ಜಪ ಮಾಡ್ತಾ ಇರುವಾಗ ಜಪ ಮಾಡ್ತಾ ಇರ್ತೀವಿ, ಯಾವುದೊಂದು ಓಂ ನಮ ಶಿವಾಯ ಅಂತ ಜಪ ಮನಸ್ಸಿನಲ್ಲಿ ಜಪ ಮಾಡ್ತಾ ಇರ್ತೀವಿ. ಅದ್ರ ಜೊತೆ ಜೊತೆಗೆ ನಾವು ಶಿವನನ್ನು ಕೂಡ ಕಲ್ಪನೆ ಮಾಡ್ತಾ ಇರ್ತೀವಿ, ಯೋಚನೆ ಮಾಡ್ತಾ ಇರ್ತೀವಿ, ಚಿಂತನೆ ಮಾಡ್ತಾ ಇರ್ತೀವಿ. ಆಮೇಲೆ ಇದು ನಮ್ಮ ನಾನು ಜಪ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಅರಿವಿನೊಡನೆ ಕೂಡಿರುತ್ತೆ. ಈ ರೀತಿ ಇದ್ದಾಗ ಅದು ಶಬ್ದ ಅರ್ಥ ಪ್ರತ್ಯಯ ಮೂರು ಕೂಡ ಒಟ್ಟಿಗೆ ಬದಲಾಗುತ್ತೆ. ಹೀಗೆ ಶಬ್ದ ಅರ್ಥ ಪ್ರತ್ಯಯ ಈ ಮೂರು ಕೂಡ ಒಟ್ಟಿಗೆ ಹೋಗುತ್ತೆ. ಒಂದು ಕಾಲದಲ್ಲಿ ಏನಾಗುತ್ತೆ, ಮುಂದೆ ಏನಾಗುತ್ತೆ ಅಂದರೆ ಧ್ಯಾನ, ಧ್ಯಾನ ಹೋದಾಗ ಧ್ಯಾನವು ತುಂಬ ಪರಿಪಕ್ವವಾದಾಗ ಏನಾಗುತ್ತೆ ಅಂತಂದ್ಬಿಟ್ರೆ, ಈ ಶಬ್ದ ಮತ್ತು ಪ್ರತ್ಯಯ ಎರಡು ಕೂಡ ಬಿದ್ದೋಗ್ಬಿಡುತ್ತಂತೆ, ನಿಂತೋಗ್ಬಿಡುತ್ತಂತೆ. ಆಮೇಲೆ ಅರ್ಥ ಮಾತ್ರ ಉಳ್ಕೊಳ್ಳುತ್ತಂತೆ. ಆ ಭಗವಂತನ ಮೂರ್ತಿ ಮಾತ್ರ, ಆ ಭಗವದ್ ವಸ್ತು ಮಾತ್ರ ಮನಸ್ಸಿನಲ್ಲಿ ಉಳ್ಕೊಳ್ಳುತ್ತೆ. ಎಲ್ಲದಕ್ಕೂ ನಾನು ಜಪ ಮಾಡ್ತಾ ಇದ್ದೀನಿ, ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಅರಿವು ಹೊರಟೋಗ್ಬಿಡುತ್ತೆ. ಆಮೇಲೆ ಆ ಶಬ್ದನೂ ಕೂಡ ಜಪ ಮಾಡೋಕ್ಕೂ ಆಗೋದಿಲ್ಲ, ಜಪ ತಾನಾಗಿ ನಿಂತು ಹೋಗ್ಬಿಡುತ್ತೆ, ಆ ಶಬ್ದ ಕೂಡ ತಾನಾಗಿ ನಿಂತು ಹೋಗ್ಬಿಡುತ್ತೆ. ಆಗ ಅರ್ಥ ಮಾತ್ರ ನಿರ್ಭಾಸ ಅಂತ ಹೇಳ್ತಾರೆ. ಸ್ವರೂಪ ಶೂನ್ಯ ಇವ ಅರ್ಥ ಮಾತ್ರ ನಿರ್ಭಾಸ, ಅರ್ಥ ಮಾತ್ರ ಉಳ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಇದು ಧ್ಯಾನದ ಒಂದು ಪರಿಪಕ್ವವಾಗಿರ್ತಕ್ಕಂಥ ಒಂದು ಸ್ಥಿತಿ. ಇದನ್ನೇ ಇದೇ ಸಮಾಧಿ ಅಂತ ಹೇಳ್ತಾರೆ. ಈಗ ಸಮಾಧಿ ಅಷ್ಟೊಂದು ದೂರ ಹೋಗೋದು ಬೇಡ, ನಾವು ಅದ್ರ ಬಗ್ಗೆ ಎಲ್ಲ ನಾನು ಹೇಳ್ತಾ ಹೋದ್ರೆ ನಿಮಗೂ ಕೂಡ ಸಮಾಧಿ ಉಂಟಾಗ್ಬಿಡ್ಬೋದು. ಈಗ ನಾವು ಜಪದ ಬಗ್ಗೆ ಮಾತ್ರ, ಜಪದ ವಿಚಾರಕ್ಕೆ ಮಾತ್ರ ಬರೋಣ. ಈಗ ಜಪದಿಂದ ನಮ್ಮ ಮನಸ್ಸು ಮತ್ತು ವ್ಯಕ್ತಿತ್ವದಲ್ಲಿ ಹೇಗೆ ಪರಿವರ್ತನೆ ಉಂಟಾಗುತ್ತೆ ಅದರ ಬಗ್ಗೆ ನಾವು ಸ್ವಲ್ಪ ವಿಚಾರ ಮಾಡೋಣ. ಜಪದಿಂದ ಪರಿವರ್ತನೆ ಉಂಟಾಗುತ್ತೆ. ಈ ಜಪಕ್ಕೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿರುವಂತೆ ಒಂದು ಬೀಜ ಮಂತ್ರ ಇರುತ್ತೆ. ಎಲ್ಲ ಮಂತ್ರದಲ್ಲೂ ಕೂಡ ಒಂದು ಬೀಜ ಮಂತ್ರ ಇರುತ್ತೆ ಅದು ಹೇಳ್ತಾರೆ. ಅದಕ್ಕೋಸ್ಕರ ಈ ಮಂತ್ರ ಅಂತಕ್ಕಂಥದ್ದು ಏನಪ್ಪ ಅಂತಂದ್ಬಿಟ್ರೆ, ಮನನಾತ್ ತ್ರಾಯತೆ ಇತಿ ಮಂತ್ರ. ಮನನ ಅಂದರೆ ಮಂತ್ರವನ್ನು ಜಪ ಮಾಡ್ತಾ ಮಾಡ್ತಾ, ಚಿಂತನೆ ಮಾಡ್ತಾ ಮಾಡ್ತಾ ಮಾಡ್ತಾ, ಅದರ ಜೊತೆಗೇ ಚಿಂತನೆ ಮಾಡ್ತಾ ಮಾಡ್ತಾ ಮಾಡ್ತಾ, ತ್ರಾಯತೆ ಸಂಸಾರ ದುಃಖದಿಂದ, ಸಂಸಾರ ಸಾಗರದಿಂದ ನಮ್ಮನ್ನು ಆಚೆ ದಡಕ್ಕೆ ಕರ್ಕೊಂಡು ಹೋಗ್ಬಿಡ್ತಂತೆ. ಕ್ರಮೇಣ ಮುಂದುವರೆದ್ಬಿಟ್ಟು ಆಚೆ ದಡಕ್ಕೆ ಹೋಗ್ಬಿಡ್ತೀವಿ. ಸಂಸಾರ ಸಾಗರ ತರಣ ಅದಕ್ಕೆ ಸಂಸಾರ ಸಾಗರನ ತರಣ ಮಾಡೋದ್ರಿಂದ ಇದು ಮಂತ್ರ ಅಂತ ಕರೀತಾರೆ. ಮನನಾತ್ರಾಯತೆ ಇತಿ ಮಂತ್ರ ಅಂತ ಹೇಳ್ತಾರೆ.
ಹಾಗೆ ಈ ಮಂತ್ರ ಜಪ ಮಾಡ್ತಾ ಇರುವಾಗ ಏನಾಗುತ್ತೆ, ನಮ್ಮ ಮನಸ್ಸಿನಲ್ಲಿ ಪರಿವರ್ತನೆ ಉಂಟಾಗುತ್ತೆ, ಪರಿಶುದ್ಧವಾಗ್ತಾ ಹೋಗುತ್ತೆ. ಆಗ ಏನಾಗುತ್ತೆ, ಪರಿಶುದ್ಧವಾಗ್ತಾ ಹೋಗ್ಬಿಟ್ಟು ನಮಗೆ ಆ ಮಂತ್ರಾದಿ ದೇವತೆಯ ಸ್ವರೂಪದ ಅರಿವು ನಮಗೆ ಉಂಟಾಗುತ್ತೆ. ಹೀಗೆ ಆ ಜಪದಿಂದ ನಮಗೆ ಪ್ರಯೋಜನ ಆಗುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ಒಂದು ಬೀಜ ಮಂತ್ರ ಇರುತ್ತೆ ಅಂತ ಹೇಳಿದ್ನಲ್ಲ, ಎಲ್ಲ ದೇವತೆಗಳಿಗೂ ಸಮಾನವಾಗಿರತಕ್ಕಂಥ ಸಗುಣ ಮತ್ತು ನಿರ್ಗುಣೋಪಾಸನೆ ಎರಡಕ್ಕೂ ಕೂಡ ಸಮಾನವಾಗಿರತಕ್ಕಂಥ ಒಂದು ಬೀಜ ಮಂತ್ರ ಯಾವುದಪ್ಪ ಅಂತ ನೋಡ್ರೆ ಓಂಕಾರ. ಈ ಓಂಕಾರ ಅಂತಕ್ಕಂಥ ಬೀಜ ಮಂತ್ರ ಎಲ್ಲದಕ್ಕೂ ಸಮಾನ, ಎಲ್ಲ ದೇವತೆಗಳಿಗೂ ಸಮಾನ. ಅದರಿಂದ ಎಲ್ಲ ಮಂತ್ರಗಳನ್ನು ಕೂಡ ಓಂಕಾರ ಇರುತ್ತೆ. ಇದ್ರ ಜೊತೆಗೇನೆ ಇನ್ನೊಂದು ಬೀಜ ಮಂತ್ರ ಇರುತ್ತೆ ಹೆಚ್ಚಿನ ಮಂತ್ರಗಳಲ್ಲಿ, ಅದು ಆಯಾಯ ದೇವತೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬೀಜ ಮಂತ್ರ. ಈ ಬೀಜ ಮಂತ್ರ ಅಂತಂದ್ರೆ ಏನು, ಇದು ತಂತ್ರದಲ್ಲಿ ಬರ್ತಕ್ಕಂಥ ವಿಚಾರ. ಆ ತಂತ್ರದಲ್ಲಿ ಏನು ಹೇಳ್ತಾರೆ ಅಂತಂದ್ಬಿಟ್ರೆ, ಪ್ರತಿಯೊಂದು ವಸ್ತುವಿಗೂ ಕೂಡ, ಪ್ರತಿಯೊಂದು ದೇವತೆಗೂ ಕೂಡ, ವ್ಯಕ್ತಿಗೂ ಕೂಡ ಅದರದೇ ಆಗಿರ್ತಕ್ಕಂಥ ಒಂದು ಶಬ್ದ ಇರುತ್ತೆ ಅಂತಂದ್ಬಿಟ್ರೆ. ಎಲ್ಲದು ಕೂಡ ಏನು ಅಂತಂದರೆ ಒಂದು ಸ್ಪಂದನದ ಸ್ಥಿತಿಯಲ್ಲಿರ್ತಾವಂತೆ, ಸ್ಪಂದನ ವೈಬ್ರೇಷನ್. ದೇವತೆಗಳು ಕೂಡ, ವಸ್ತುಗಳು ಕೂಡ, ಎಲ್ಲದೂ ಕೂಡ ಒಂದು ಸ್ಪಂದನದ ಸ್ಥಿತಿ ಇರುತ್ತೆ, ಸ್ಥಿತಿಯಲ್ಲಿ ಇರ್ತಾರೆ. ಈ ಯಾವುದು ನಿರ್ಜೀವ ವಸ್ತುಗಳು ಕೂಡ, ಜಡ ವಸ್ತುಗಳು ಕೂಡ ಒಂದು ಸ್ಪಂದನದ ಸ್ಥಿತಿ ಇರ್ತಾರೆ. ಎಲ್ಲದೂ ಚಲನಾತ್ಮಕವಾದದ್ದು, ಪ್ರತಿಯೊಂದು ಕೂಡ ಚಲನಾತ್ಮಕವಾದದ್ದು, ಎಲ್ಲದೂ ಕೂಡ ಚಲಿಸ್ತಾ ಇದೆ. ಇಲ್ಲಿ ಜಡ ಅಂತಕ್ಕಂಥದ್ದು, ನಿಜವಾದ ಅರ್ಥದಲ್ಲಿ ಜಡ ಅಂತಕ್ಕಂಥದ್ದು ಏನು ಇಲ್ಲವೇ ಇಲ್ಲ, ಎಲ್ಲದೂ ಕೂಡ ಸ್ಪಂದನದಿಂದ ಕೂಡಿರ್ತಕ್ಕಂಥದ್ದು ಈ ಪ್ರಪಂಚದಲ್ಲಿ. ಅದಕ್ಕೆ ಡೈನಾಮಿಕ್ ಯೂನಿವರ್ಸ್ ಅಂತ ಹೇಳ್ತಾರೆ. ದಿಸ್ ಇಸ್ ಅ ಡೈನಾಮಿಕ್ ಯೂನಿವರ್ಸ್. ಹಾಗೆ ಎಲ್ಲದರಲ್ಲೂ ಕೂಡ ಒಂದು ಚಲನ ಇದೆ, ಎಲ್ಲದರಲ್ಲೂ ಕೂಡ ಒಂದು ವೈಬ್ರೇಷನ್ ಇದೆ. ಆ ವೈಬ್ರೇಷನ್ ಏನು ಮಾಡುತ್ತೆ ಅಂದರೆ ಶಬ್ದ ಮಾಡುತ್ತೆ, ಅದು ಶಬ್ದ ಇರುತ್ತೆ, ಅದರಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶಬ್ದ ಇರುತ್ತೆ. ಆ ಶಬ್ದನ್ನೇ ಆ ಯಾವುದು ಯಾವ ಆಯಾ ವಸ್ತುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆ ವೈಬ್ರೇಷನ್ ಇದೆಯಲ್ಲ, ಅದು ಯಾವ ರೀತಿ ಶಬ್ದ ಮಾಡುತ್ತೋ ಆ ಶಬ್ದವನ್ನೇ ಬೀಜ ಮಂತ್ರ ಅಂತ ಕರೀತಾರೆ. ಹಾಗೆ ದೇವತೆಗಳಲ್ಲೂ ಕೂಡ ಅವ್ರದೇ ಆಗಿರತಕ್ಕಂಥ ಒಂದು ಸ್ಪಂದನ ಇರುತ್ತೆ, ಆ ಸ್ಪಂದನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಶಬ್ದ ಇರುತ್ತೆ, ಧ್ವನಿ ಇರುತ್ತೆ. ಆ ಧ್ವನಿಯನ್ನು ಬೀಜ ಮಂತ್ರ ಅಂತ ಕರೀತಾರೆ. ಅದನ್ನು ಯೋಗಿಗಳು ಆಲಿಸಿರ್ತಾರಂತೆ. ಯೋಗಿಗಳು ಅದನ್ನು ಆಲಿಸಿಬಿಟ್ಟು ಆಯಾಯ ದೇವತೆಗಳಿಗೆ ಆಯಾಯ ಬೀಜ ಮಂತ್ರ ಅಂತ ಅವರು ನಿರ್ಧರಿಸಿರ್ತಾರೆ. ಎಲ್ಲದೂ ಎಲ್ಲ ದೇವತೆಗಳು ಕೂಡ ಆ ರೀತಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೀಜ ಮಂತ್ರ ಇರುತ್ತೆ. ಈಗ ಓಂ ನಮ ಶಿವಾಯ ಅಂತ ಇದೆ. ಓಂ ನಮ ಶಿವಾಯ ಅಂತಕ್ಕಂಥದ್ದು ಯಾವುದು, ಬೀಜ ಮಂತ್ರ ಯಾವುದದು ಅಂತ ಕೇಳಿದರೆ, ಆ ಓಂ ನಮ ಶಿವಾಯ ಮಂತ್ರನೇ ಬೀಜ ಮಂತ್ರ. ಅದರಲ್ಲೂ ಕೂಡ ಒಂದು ಬೀಜ ಮಂತ್ರ ಇರುತ್ತೆ. ಹಾಗೆ ಆ ಇಡೀ ಮಂತ್ರವೇ ಒಂದು ಬೀಜ ಮಂತ್ರವಾಗುತ್ತೆ. ಯಾಕೆ ಅಂತಂದ್ಬಿಟ್ರೆ ಆ ಓಂ ನಮ ಶಿವಾಯ ಮಂತ್ರ ಜಪದಿಂದ ಆ ಭಗವಂತನ ಪ್ರಾಪ್ತಿ ಮಾಡಿಕೊಂಡಿರ್ತಕ್ಕಂಥ ಅನೇಕ ಅನೇಕ ಸಂತರೆಲ್ಲ ಇದ್ದಾರೆ. ಅದೇನೇ ಒಂದು ಬೀಜ ಮಂತ್ರವಾಗ್ಬಿಟ್ಟಿದೆ. ಹಾಗೆಯೇ ಈ ಬೀಜ ಮಂತ್ರ ಅಂತಕ್ಕಂಥದ್ದು ಆಯಾಯ ದೇವತೆಯ ಸ್ಪಂದನದ ಸ್ಥಿತಿಯನ್ನು ನಿರ್ದೇಶಿಸ್ತವೆ, ಸೂಚಿಸ್ತವೆ ಅಂತಂದ್ಬಿಟ್ಟು ಹೇಳ್ತಾರೆ. ಈಗ ಒಂದು ಟೇಬಲ್ ಇದೆ, ಈ ಟೇಬಲ್ಗೆ ಒಂದು ಸ್ಪಂದನ ಇದೆ, ಒಂದು ಶಬ್ದ ಇದೆ. ಈಗ ನಾನು ಈ ಟೇಬಲನ್ನು ಹೊಡೆದಾಗ ಒಂದು ರೀತಿಯ ಶಬ್ದ ಬರುತ್ತಲ್ಲ, ಅದು ಆ ಟೇಬಲಿನ ಶಬ್ದ ಅಲ್ವಂತೆ, ಅದು ಟೇಬಲಿನ ಶಬ್ದ ಅಲ್ಲ. ಈ ಟೇಬಲ್ ಇದೆಯಲ್ಲ, ಅದರಲ್ಲಿ ಎಲ್ಲ ಕಣಕಣಗಳು ಕೂಡ ನಿರಂತರವಾಗಿ ಚಲಿಸ್ತಾ ಇರುತ್ತೆ. ಪ್ರತಿಯೊಂದು ಕಣ, ಪ್ರತಿಯೊಂದು ಆಟಮು ಕೂಡ, ಅಣುಗಳು ಎಲ್ಲದೂ ಚಲಿಸ್ತಾ ಇರುತ್ತೆ. ಅಲ್ಲೊಂದು ಸ್ಪಂದನ ಇರುತ್ತೆ, ಆ ಸ್ಪಂದನವು ಕೂಡ ಒಂದು ರೀತಿಯ ಶಬ್ದವನ್ನು ಅದು ಉತ್ಪತ್ತಿ ಮಾಡ್ತಾ ಇರುತ್ತೆ. ಆ ಶಬ್ದ ನನ್ನ ಕಡೆ ಕಿವಿ ಕೇಳಿಸೋದಿಲ್ಲ, ಅದನ್ನು ಅದು ನಿಜವಾಗೂ ಕೂಡ ಅತ್ಯಂತ ಸೂಕ್ಷ್ಮವಾಗಿರುತ್ತೆ ಆ ಶಬ್ದ. ಇಡೀ ಪ್ರಪಂಚದಲ್ಲೂ ಕೂಡ ನಿಜವಾಗ ನಿರಂತರ ಸ್ಪಂದನ ನಡೆಯಿದೆಯಲ್ಲ, ನಿರಂತರ ಚಲನೆ ಇದೆಯಲ್ಲ, ನಿರಂತರ ಸ್ಪಂದನ ನಡೀತಾ ಇದೆಯಲ್ಲ, ಈ ಎಲ್ಲ ಸ್ಪಂದನಗಳ ಒಟ್ಟು ಶಬ್ದ, ಒಟ್ಟು ಶಬ್ದ ಅದು ಯಾವುದು ಅಂತಂದರೆ ಅನಾಹತ ಶಬ್ದ ಅಂತ ಕರೀತಾರೆ. ಈ ಅನಾಹತ ಶಬ್ದವನ್ನು ಯೋಗಿಗಳು ಅತ್ಯಂತ ಆಳವಾಗಿರ್ತಕ್ಕಂಥ ಧ್ಯಾನ ಸ್ಥಿತಿಯಲ್ಲಿ ಈ ಯೋಗಿಗಳು ಆಲಿಸ್ತಾರಂತೆ. ತುಂಬ ನಿಶ್ಶಬ್ದವಾದ ಸ್ಥಳದಲ್ಲಿ ಹೋದರೆ ಈ ಹಿಮಾಲಯದ ಆಳವಾಗಿರ್ತಕ್ಕಂಥ ತುದಿ ಹಿಮಾಲಯದಲ್ಲಿ ಆಳವಾಗಿ ಎಲ್ಲೋ ದೂರದಲ್ಲಿ ಹೋದರೆ ಎಲ್ಲೂ ಯಾವ ಶಬ್ದವೂ ಇಲ್ಲ, ನಿಶ್ಶಬ್ದವಾಗಿರ್ತಕ್ಕಂಥ ಒಂದು ಪ್ರದೇಶ. ಅಲ್ಲಿ ಹೋದರೆ ಅಲ್ಲಿ ಸುಮ್ಮನೆ ನಿಧಾನವಾಗಿ ಎಲ್ಲವನ್ನು ಮನಸ್ಸು ಚಿತ್ತವೃತ್ತಿಗಳನ್ನೆಲ್ಲವನ್ನು ಕೂಡ ಶಾಂತಗೊಳಿಸಿಬಿಟ್ಟು ಆ ಸೈಲೆನ್ಸ್ ಮೇಲೆ ಧ್ಯಾನ ಮಾಡ್ತಾ ಇದ್ದರೆ, ಆ ಸೈಲೆನ್ಸ್ ಇದೆಯಲ್ಲ, ಆ ನಿಶ್ಶಬ್ದತೆ ಅದ್ರ ಮೇಲೆ ಧ್ಯಾನ ಮಾಡ್ತಾ ಇದ್ದರೆ, ಮನಸ್ಸು ಸಂಪೂರ್ಣವಾಗಿ ಏಕಾಗ್ರ ಕೊಟ್ಟಿದ್ದ ಆ ಸೈಲೆನ್ಸ್ನಲ್ಲಿ ತಲ್ಲೀನವಾಗಿದ್ದರೆ ಆಗ ಅನಾಹತ ಶಬ್ದ ಕೇಳಿಸುತ್ತೆ ಅಂತ ಹೇಳ್ತಾರೆ. ಆ ರೀತಿ ಏನಾಗುತ್ತೆ ಅಂತಂದ್ಬಿಟ್ಟು ಇದೆಲ್ಲದೂ ಶಬ್ದ ಮಾಡ್ತಾ ಇದೆ ಅಂತ ಅರ್ಥ. ಎಲ್ಲದರೂ ಕೂಡ ಒಂದು ಶಬ್ದ ಇದೆ, ಎಲ್ಲದರೂ ಕೂಡ ಧ್ವನಿ ಮಾಡ್ತಾ ಇದೆ, ಎಲ್ಲದರೂ ಕೂಡ ಒಂದು ಸಂಗೀತ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವೈಜ್ಞಾನಿಕ
ವಿಜ್ಞಾನಿ ಒಬ್ಬರು ಹೇಳೋದು ಮಾತನ್ನು ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಿ ಮಾಡರ್ನ್ ಫಿಸಿಕ್ಸ್ ಹ್ಯಾಸ್ ಶೋನ್ ಅಸ್ ದಟ್ ಮೂಮೆಂಟ್ ಆ್ಯಂಡ್ ರಿದಮ್ ಆರ್ ಎಸೆನ್ಷಿಯಲ್ ಪ್ರಾಪರ್ಟಿ ಆಫ್ ಮ್ಯಾಟರ್. ಈ ವಸ್ತುವಿನ ನಿಜವಾಗಿರ್ತಕ್ಕಂಥ ಸಾರಭೂತವಾಗಿರ್ತಕ್ಕಂಥ ಒಂದು ಅಂಶ ಯಾವುದಪ್ಪ ಅಂತಂದ್ಬಿಟ್ರೆ ನಿರಂತರ ಚಲನೆ, ಮತ್ತು ಅದು ಲಯಬದ್ಧವಾಗಿ ಚಲಿಸ್ತಕ್ಕಂಥದ್ದು, ಲಯಬದ್ಧವಾಗಿ ಸ್ಪಂದಿಸ್ತಕ್ಕಂಥದ್ದು ಮ್ಯಾಟರ್. ದಟ್ ಆಲ್ ಮ್ಯಾಟರ್ ವೆದರ್ ಹಿಯರ್ ಆನ್ ಅರ್ತ್ ಆರ್ ಇನ್ ಔಟರ್ ಸ್ಪೇಸ್ ಈಸ್ ಇನ್ವಾಲ್ವ್ಡ್ ಇನ್ ಎ ಕಂಟಿನ್ಯೂಯಲ್ ಕಾಸ್ಮಿಕ್ ಡ್ಯಾನ್ಸ್. ನಿರಂತರವಾಗಿ ಕಾಸ್ಮಿಕ್ ಡ್ಯಾನ್ಸ್, ವಿಶ್ವ ನೃತ್ಯದಲ್ಲಿ ತೊಡಗಿದಂಥದ್ದನ್ನೇ ಈ ಶಿವನ ತಾಂಡವ ನೃತ್ಯ ಹೇಳ್ತಾರಲ್ಲ, ಅದನ್ನು ಕಾಸ್ಮಿಕ್ ಡ್ಯಾನ್ಸ್ ಅಂತ ಕರೀತಾರೆ. ಈ ಕಾಸ್ಮಿಕ್ ಡ್ಯಾನ್ಸ್, ಶಿವನ ತಾಂಡವ ನೃತ್ಯ ಅಂತಂದ್ಬಿಟ್ರೆ ಅದು ವಿಶ್ವದ, ಇಡೀ ವಿಶ್ವದ ಒಂದು ನೃತ್ಯದ ಒಂದು ಕಲ್ಪನೆ, ನೃತ್ಯದ ಕಲ್ಪನೆ ಅಂದರೆ ಸೃಷ್ಟಿ ಕಲ್ಪನೆ ಅದು. ಆ ರೀತಿ ಕಾಸ್ಮಿಕ್ ಡ್ಯಾನ್ಸ್ನಲ್ಲಿ ಅದು ಇನ್ವಾಲ್ವ್ ಆಗಿದವಂತೆ. ಎಲ್ಲದೂ ಕೂಡ, ಇಡೀ ವಿಶ್ವವು ಕೂಡ, ನಾನೀಗ ಮಾತಾಡ್ತಾ ಇರ್ತಕ್ಕಂಥದ್ದು, ನಾನು ಕೆಲಸ ಮಾಡ್ತಾ ಇರತಕ್ಕಂಥದ್ದು, ಎಲ್ಲದೂ ಕೂಡ ಈ ಕಾಸ್ಮಿಕ್ ಡ್ಯಾನ್ಸ್ ಇದೆಯಲ್ಲ, ವಿಶ್ವ ನೃತ್ಯ, ಅದರ ಬೇರೆ ಬೇರೆ ಅಂಗಗಳು, ಅವಿಭಾಜ್ಯ ಅಂಗಗಳು ಇವೆಲ್ಲವೂ ಕೂಡ ಕಾಸ್ಮಿಕ್ ಡ್ಯಾನ್ಸ್. ಅಕಾರ್ಡಿಂಗ್ ಟು ಫೀಲ್ಡ್ ಥಿಯರಿ ಅಂದರೆ ಕ್ಷೇತ್ರ ಸಿದ್ಧಾಂತ ಅಂತೆ, ಏನು ಅಂತ ನನಗೆ ಗೊತ್ತಿಲ್ಲ. ಫೀಲ್ಡ್ ಥಿಯರಿ, ಈಚ್ ಪಾರ್ಟಿಕಲ್ ಡಸ್ ಇಂಡೀಡ್ ಪರ್ಪೆಚುವಲಿ ಸಿಂಗ್ ಇಟ್ಸ್ ಸಾಂಗ್ ಅಂತ ಹೇಳ್ತಾರೆ. ಪ್ರತಿಯೊಂದು ಕಣವು ಕೂಡ ತನ್ನದೇ ಆಗಿರ್ತಕ್ಕಂಥ ಸಂಗೀತವನ್ನು ಉತ್ಪತ್ತಿ ಮಾಡ್ತಾ ಇರ್ತವಂತೆ ಸಾಂಗ್. ಪ್ರೊಡ್ಯೂಸಿಂಗ್ ರಿದಿಮಿಕ್ ಪ್ಯಾಟರ್ನ್ ಆಫ್ ಎನರ್ಜಿ ಇನ್ ಡೆನ್ಸ್ ಆ್ಯಂಡ್ ಸೆಟ್ಲ್ಡ್ ಫಾರ್ಮ್ಸ್. ಅವು ಶಕ್ತಿಯನ್ನು ಅವು ಉತ್ಪತ್ತಿ ಮಾಡ್ತಾ ಇರ್ತಾವಂತೆ. ನಿರಂತರವಾಗಿರ್ತಕ್ಕಂಥ ಒಂದು ಸಂಗೀತವನ್ನು ಡ್ಯಾನ್ಸನ್ನು ಮಾಡ್ತಾ ಇರ್ತಾವಂತೆ, ಸ್ಪಂದಿಸ್ತಾ ಇರ್ತಾವಂತೆ. ಇದೆಲ್ಲದೂ ಕೂಡ ರಿದಿಮಿಕ್ ನಡೀತಾ ಇರುತ್ತೆ. ಹಾಗೆಯೇ ಈ ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ಚಲನೆ ಇದೆ, ಒಂದು ರೀತಿಯ ಸ್ಪಂದನೆ ಇದೆ. ಆ ಸ್ಪಂದನವನ್ನು ಸೂಚಿಸ್ತಕ್ಕಂಥ ಯಾವುದಿದೆ, ಶಬ್ದ ಇದೆ, ಅದನ್ನು ಬೀಜಮಂತ್ರ ಅಂತ ಕರೀತಾರೆ. ಹಾಗೆ ಪ್ರತಿಯೊಂದು ದೇವತೆಗಳಿಗೂ ಕೂಡ ಬೇರೆ ಬೇರೆ ರೀತಿಯ ಬೀಜಮಂತ್ರಗಳು ಇರುತ್ತೆ. ಆ ಬೀಜಮಂತ್ರಗಳು ಬೀಜಮಂತ್ರಗಳನ್ನು ಉಚ್ಚಾರಣೆ ಮಾಡ್ತಾ ಮಾಡ್ತಾ ಆ ಭಗವಂತ ನಾಮವನ್ನು ಉಚ್ಚರಿಸ್ತೆ, ಅದರ ಜೊತೆಗೆ ಬೀಜಮಂತ್ರವನ್ನು ಉಚ್ಚರಿಸ್ತಾ ಏನಾಗುತ್ತೆ ಅಂತಂದ್ಬಿಟ್ರೆ, ಆ ದೇವತೆಯ ಯಾವ ದೇವತೆಗಳು ಯಾವ ಸ್ಪಂದನದ ಸ್ಥಿತಿನಲ್ಲಿ ಇರ್ತಾರೋ ಆ ಸ್ಪಂದನ ಸ್ಥಿತಿಗೆ ನಮ್ಮ ಮನಸ್ಸು ಕೂಡ ಇರುತ್ತಂತೆ, ನಮ್ಮ ವ್ಯಕ್ತಿತ್ವ ಕೂಡ ಇರುತ್ತಂತೆ. ಈಗ ಏನಾಗಿದೆ ಅಂತಂದ್ಬಿಟ್ರೆ, ನಮ್ಮ ಹಳೆಯ ಸಂಸ್ಕಾರಗಳು, ನಮ್ಮ ಚಿಂತನೆಗಳು, ನಮ್ಮ ಕೋಪ ತಾಪ ಏನೇನೋ ಎಲ್ಲ ಇದೆಯಲ್ಲ, ಅದಕ್ಕೆ ಅನುಗುಣವಾಗಿ ನಮ್ಮದೇ ಆಗಿರ್ತಕ್ಕಂಥ ಒಂದು ಸ್ಪಂದನ ಇದೆ. ಇವಾಗ ನಾವದೇ ಯಾವುದು, ನಾವೇ ಪ್ರತಿಯೊಬ್ಬರು ಕೂಡ ನಮ್ಮದೇ ಆಗಿರ್ತಕ್ಕಂಥ ಸ್ಪಂದನ ಸ್ಥಿತಿಯಲ್ಲಿ ಇರ್ತೀವಿ, ನಮ್ಮದೇ ಆದ ಸ್ಪಂದನ ಇದೆ. ಈ ಸ್ಪಂದನವನ್ನು ಬದಲಾವಣೆ ಮಾಡಬೇಕೀಗ. ಬದಲಾವಣೆ ಮಾಡ್ತಾ ಆ ದೇವತೆಯ ಸ್ಪಂದನದೊಡನೆ ಅದು ಧ್ವನಿಗೂಡುವಂತೆ, ಶ್ರುತಿಗೂಡುವಂತೆ ಆಗಬೇಕು. ಈ ಹೇಗೆ ಅಂತಂದರೆ, ಈ ಸಂಗೀತ ಕಚೇರಿಯಲ್ಲಿ ಎಲ್ಲ ಇದನ್ನೆಲ್ಲ ಶ್ರುತಿ ಮಾಡ್ತಾರಲ್ಲ, ತಬಲಾ ಶ್ರುತಿ ಮಾಡ್ತಾರೆ. ಹಾಡುವನು ಯಾವ ಶ್ರುತಿನಲ್ಲಿ ಹಾಡ್ತಾ ಇರ್ತಾನೋ ಅದಕ್ಕೆ ಅನುಗುಣವಾಗಿ ತಬಲವನ್ನು ಕುಟ್ಟಿ 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 ಶ್ರುತಿ ಮಾಡ್ತಾರೆ. ಅವನು ಯಾವ ಶ್ರುತಿನಲ್ಲಿ ಹಾಡ್ತಾನೋ ಅದೇ ಶ್ರುತಿನಲ್ಲಿ ತಬಲವೂ ಇರಬೇಕು, ಅದೇ ರೀತಿ ಬೇರೆ ರೀತಿ ತಾನ್ಪುರವೂ ಇರಬೇಕು, ಎಲ್ಲದೂ ಕೂಡ ಇರಬೇಕು, ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇರಬೇಕು. ಅದಕ್ಕೆ ಅನುಗುಣವಾಗಿ ಎಲ್ಲ ಶ್ರುತಿ ಮಾಡ್ತಾ ಹೋಗ್ತಾರೆ. ಹಾಗೆಯೇ ಈ ಜಪನೂ ಕೂಡ ಒಂದು ಶ್ರುತಿ ಮಾಡುವ ವಿಧಾನ. ನಮ್ಮ ವ್ಯಕ್ತಿತ್ವವನ್ನು ಕುಟ್ಟಿ 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 ಜಪ ಮಾಡ್ತಾ ಅದೇನಾಗುತ್ತೆ ಅಂತಂದ್ಬಿಟ್ರೆ, ನಮ್ಮ ವ್ಯಕ್ತಿತ್ವದಲ್ಲಿ ಪರಿವರ್ತನೆ ಉಂಟಾಗುತ್ತೆ. ಈಗಿರುವಂಥ ಸ್ಪಂದನ ಇದೆಯಲ್ಲ, ಸ್ಪಂದನ ಸ್ಥಿತಿ ಇದೆಯಲ್ಲ, ಶ್ರುತಿ ಇದೆಯಲ್ಲ, ಅದು ಬದಲಾವಣೆ ಆಗಿಬಿಟ್ಟು ಆ ದೇವತಾ ಶ್ರುತಿಯೊಡನೆ ಮೇಳೈಸುವಂತೆ ಆಗುತ್ತೆ. ಇದು ಜಪ ಸಾಧನೆಯ ಹಿಂದಿರ್ತಕ್ಕಂಥ ಒಂದು ತತ್ವ ಅಂತ ಹೇಳ್ತಾರೆ. ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಸ್ವಾಮಿ ವಿವೇಕಾನಂದರು ಕೂಡ ಇದೇ ಉದಾಹರಣೆಯನ್ನು ಕೊಟ್ಟಿದ್ದಾರೆ, ಲಾಟು ಮಹಾರಾಜರು ಕೊಟ್ಟಿದ್ದಾರೆ, ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಉದಾಹರಣೆ. ಈ ಎರಡು ತಂತಿಯನ್ನು, ಇದು ಫಿಸಿಕ್ಸ್ನಲ್ಲೇ ಬರುತ್ತೆ, ಎರಡು ತಂತಿ ವಾದ್ಯ ಇರುತ್ತೆ, ಎರಡು ತಂತಿ ವಾದ್ಯ ಇರುತ್ತೆ, ಅದು ಒಂದ್ರ ಪಕ್ಕದಲ್ಲಿ ದೊಡ್ಡದೊಡ್ಡದು ಇಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ಈಗ ಒಂದು ತಂತಿ ವಾದ್ಯವನ್ನು ಒಂದು ಶ್ರುತಿಗೆ ಅದನ್ನು ಅಳವಡಿಸಿರ್ತಾರೆ, ಇದನ್ನು ಕೂಡ ಅದೇ ಶ್ರುತಿಗೆ ಅಳವಡಿಸಿರ್ತಾರೆ, ಅದೇ ಪಿಚ್, ಸೇಮ್ ಪಿಚ್ ಅಳವಡಿಸಿರ್ತಾರೆ ಅಂತ ಇಟ್ಕೊಳ್ಳಿ. ಆವಾಗ ಏನಾಗುತ್ತೆ ಅಂತಂದರೆ, ಒಂದು ತಂತಿಯನ್ನು ನಾವು ಒಂದು ತಂತಿ ವಾದ್ಯವನ್ನು ನಾವು ಮೀಟಿದರೆ ಅದು ಶಬ್ದ ಮಾಡುತ್ತಲ್ಲ, ಅದೇ ರೀತಿ ಇದು ಒಂದು ಮೀಟದೆ ಇದ್ರೂ ಕೂಡ ಅದು ಶಬ್ದವನ್ನು ಸ್ವೀಕರಿಸ್ಬಿಟ್ಟು ಅದು ಕೂಡ ಅದೇ ರೀತಿ ಶಬ್ದ ಮಾಡೋಕ್ಕೆ ಮಾಡುತ್ತಂತೆ, ರೆಸೊನೆನ್ಸ್ ಅಂತ ಹೇಳ್ತಾರೆ ಇದಕ್ಕೆ, ಆ ರೀತಿ ಮಾಡೋಕ್ಕೆ ಶುರು ಮಾಡುತ್ತಂತೆ. ಹಾಗೆ ಏನಾಗುತ್ತೆ ಅಂತಂದ್ಬಿಟ್ರೆ, ನಾವು ಕೂಡ ಅದೇ ರೀತಿಯೇ
ಆ ಶ್ರುತಿ ಮಾಡಿ ಮಾಡಿ ಆ ಭಗವತ್ ಶ್ರುತಿಯೊಡನೆ ಒಂದಾದಾಗ ನಮಗೆ ಏನಾಗುತ್ತೆ ಆ ಭಗವದ್ ಭಾವ ನಮ್ಮಲ್ಲೂ ಕೂಡ ಉಂಟಾಗುತ್ತೆ ಭಗವತ್ ಶ್ರುತಿಯೊಡನೆ ನಮ್ಮ ಮನಸ್ಸು ಕೂಡ ಬೆಳೆಯಲು ಶುರುವಾಗುತ್ತೆ ಅದೇ ರೀತಿ ಇದನ್ನು ಅಂದ್ರೆ ನಮ್ಮ ಮನಸ್ಸು ವ್ಯಕ್ತಿತ್ವದಲ್ಲಿ ಸಂಪೂರ್ಣ ಪರಿವರ್ತನೆ ಉಂಟಾಗುತ್ತೆ ಅಂತ ಅರ್ಥ ಇದು ಜಪಸಾಧನೆಯಿಂದ ಇರತಕ್ಕಂತ ಮುಖ್ಯವಾಗಿರತಕ್ಕಂತ ಒಂದು ಕಲ್ಪನೆ ಅದಕ್ಕೋಸ್ಕರವಾಗಿ ನಿರಂತರವಾಗಿ ಜಪ ಮಾಡ್ತಾ 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 ನಮ್ಮ ವ್ಯಕ್ತಿತ್ವದ ಈ ಶ್ರುತಿ ಈಗಿರುವಂತ ಶ್ರುತಿ ಬದಲಾವಣೆ ಹೊಂದಿಬಿಟ್ಟು ಆ ಭಗವತ್ ಶ್ರುತಿಯೊಡನೆ ಅದು ಒಂದಾಗುವಂತ ಒಂದು ಪ್ರಕ್ರಿಯೆ ಇದು ಇದಕ್ಕೆ ಬಹಳ ಅದಕ್ಕೋಸ್ಕರವಾಗಿ ಈ ಜಪಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಶ್ರೀಮಾತೆಯವರು ಶ್ರೀಮಾತೆ ಶಾರದಾ ದೇವಿಯವರು ಈ ಜಪಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದರು ಜಪಾತ್ ಸಿದ್ಧಿ ಜಪಾತ್ ಸಿದ್ಧಿ ಅಂತ ಹೇಳ್ತಾ ಇದ್ರು ಅವರು ಕೂಡ ಯಾವಾಗಲೂ ಕೂಡ ಜಪ ಮಾಡ್ತಾ ಇರ್ತಾ ಇದ್ರು ಮತ್ತು ಎಲ್ಲರಿಗೂ ಕೂಡ ಜಪದ ಬಗ್ಗೆ ಅವ್ರು ಹೇಳ್ತಾ ಇದ್ರು ಯಾರೋ ಒಬ್ಬರು ಒಂದು ಆಲದ ಬೀಜವನ್ನು ತಂದುಬಿಟ್ಟು ತೋರಿಸ್ತಾರೆ ಅವರಿಗೆ ತೋರಿಸ್ಬಿಟ್ಟು ಶ್ರೀಮಾತೆಯವರೇ ನೋಡಿ ಈ ಆಲದ ಬೀಜ ಎಷ್ಟು ಚಿಕ್ಕದಿದೆ ಆದರೂ ಕೂಡ ಇದರಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಬೃಹತ್ತರಾಗಿರ್ತಕ್ಕಂಥ ಒಂದು ಆಲದ ಮರ ಬಂದ್ಬಿಡುತ್ತಲ್ಲ ಏನು ಆಶ್ಚರ್ಯ ಅಂತ ಹೇಳಿದ್ರಂತೆ ಅದಕ್ಕೆ ಶ್ರೀಮಾತೆಯವರು ಹೇಳ್ತಾರೆ ಹೌದು ಮಗು ಅದು ನಿಜ ಹಾಗೆಯೇ ಈ ಮಂತ್ರ ಇದೆಯಲ್ಲ ಅದು ತುಂಬ ಚಿಕ್ಕದು ಮಂತ್ರವು ಕೂಡ ಅದನ್ನು ಜಪ ಮಾಡ್ತಾ 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 ಏನಾಗುತ್ತೆ ಅಂತಂದ್ಬಿಟ್ರೆ ನಾವು ಆಧ್ಯಾತ್ಮಿಕ ಸಾಧನೆಯಲ್ಲಿ ಮುಂದುವರೆದು ಆ ಸಿದ್ಧಿಯನ್ನು ಪಡೆದುಬಿಡ್ತೀವಿ ಅದರಲ್ಲಂಥ ಒಂದು ಶಕ್ತಿ ಉಂಟು ಹೇಗೆ ಬೀಜದಲ್ಲೇ ದೊಡ್ಡ ಮರವಾಗುವಂಥ ಶಕ್ತಿ ಇದೆಯೋ ಹಾಗೆ ಈ ಮಂತ್ರದಲ್ಲಿಯೂ ಕೂಡ ಅಂಥ ಒಂದು ಮರವಾಗಿ ಬೆಳೀತಕ್ಕಂಥ ಆಧ್ಯಾತ್ಮಿಕ ಉನ್ನತಿಯನ್ನು ಪಡೀತಕ್ಕಂಥ ಉನ್ನತ ಸ್ಥಿತಿಗೆ ಏರ್ತಕ್ಕಂಥ ಒಂದು ಶಕ್ತಿ ಇದೆ ಅಂತ ಹೇಳ್ತಾರೆ ಅವರು ಹೇಳ್ತಾರೆ ನಾವು ಜಪ ಮಾಡ್ತಾ 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 ಏನಾಗುತ್ತೆ ಅಂತಂದ್ಬಿಟ್ರೆ ಈ ನಮ್ಮ ಇಂದ್ರಿಯ ಶಕ್ತಿ ಎಲ್ಲ ಇದೆಯಲ್ಲ ಅದು ಕುಂಠಿತವಾಗುತ್ತಂತೆ ಇಂದ್ರಿಯ ಶಕ್ತಿಗಳು ಕುಂಠಿತವಾಗ್ತಾ ಬರ್ತಂತೆ ಅಂದರೆ ಇಂದ್ರಿಯ ಶಕ್ತಿಗಳು ಕುಂಠಿತವಾಗ್ತಾ ಬರುತ್ತೆ ಅಂತಂದ್ರೆ ಅರ್ಥ ಏನಂತಂದ್ಬಿಟ್ರೆ ಈ ಕಣ್ಣು ನೋಡಬೇಕು ನೋಡಬೇಕು ಅದು ನೋಡಬೇಕು ಇದನ್ನು ನೋಡಬೇಕು ಇದು ನೋಡಬೇಕು ಅಂತ ಆಸೆ ಪಡ್ತಾ ಇರುತ್ತೆ ಅದು ಕಡಿಮೆ ಆಗುತ್ತೆ ಹಾಗೆ ಕಿವಿಯೂ ಕೂಡ ಅಷ್ಟೇ ನಾನು ಅದನ್ನು ಕೇಳಬೇಕು ಇದನ್ನು ಕೇಳಬೇಕು ಅಂತ ಅಂದ್ಬಿಟ್ಟು ಏನೇನೋ ಆಸೆಗಳಿರುತ್ತಲ್ಲ ಇಂದ್ರಿಯಗಳು ಕೂಡ ಅದು ಕೆಲಸ ಅನೇಕ ರೀತಿಯಲ್ಲಿ ಎಲ್ಲ ಇಂದ್ರಿಯಗಳು ಕೂಡ ತಮ್ಮ ವಿಷಯ ಸುಖದ ಆಸೆಯನ್ನು ಕಳ್ಕೊಂಡ್ಬಿಡ್ತಾವೆ ಅಂತಂದ್ಬಿಟ್ಟು ಅವ್ರ ಶಕ್ತಿ ಕುಂಠಿತವಾಗ್ಬಿಡುತ್ತೆ ಅಂತಂದ್ಬಿಟ್ಟು ಇಂದ್ರಿಯಗಳು ಕುಂಠಿತವಾಗ ಇಂದ್ರಿಯ ಶಕ್ತಿಗಳು ಕುಂಠಿತವಾಗುತ್ತೆ ಆಮೇಲೆ ಅವ್ರು ಹೇಳ್ತಾರೆ ಈ ಹೇಗೆ ಈ ಗಾಳಿ ಇದೆಯಲ್ಲ ಗಾಳಿ ಬಂದುಬಿಟ್ಟು ಎಲ್ಲ ಮೋಡವನ್ನು ಚದುರಿಸಿಬಿಡುತ್ತಲ್ಲ ಹಾಗೆಯೇ ಜಪ ಮಾಡ್ತಾ 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 ಏನಾಗುತ್ತೆ ಅಂತಂದ್ಬಿಟ್ರೆ ನಮ್ಮ ಎಲ್ಲ ಆ ಸಂಸ್ಕಾರಗಳ ಮೋಡ ಇದೆಯಲ್ಲ ನಮ್ಮ ಅಂತರಂಗದಲ್ಲಿರತಕ್ಕಂಥ ಸಂಸ್ಕಾರಗಳ ಮೋಡ ಅದೆಲ್ಲದೂ ಕೂಡ ಚದುರಿಬಿಡುತ್ತಂತೆ ಹೊಟ್ಟೋಗ್ಬಿಡುತ್ತಂತೆ ಅಂದರೆ ಕ್ರಮೇಣ ನಮ್ಮ ವ್ಯಕ್ತಿತ್ವದಲ್ಲಿ ಪರಿವರ್ತನೆ ಉಂಟಾಗುತ್ತೆ ಅಂತ ಹೇಳ್ತಾರೆ ಆಮೇಲೆ ಯಾರೋ ಒಬ್ಬರು ಒಂದೊಂದು ಸಾರಿ ಒಬ್ಬರು ಡಿವೋಟಿ ಬಂದುಬಿಟ್ಟು ಭಕ್ತರು ಬಂದುಬಿಟ್ಟು ಅವ್ರನ್ನ ಕೇಳ್ತಾರಂತೆ ಏನು ಮಾಡಬೇಕು ನಾವು ಉಪಾಯ ಏನು ಆಧ್ಯಾತ್ಮಿಕ ಸಾಧನೆ ಏನು ಮಾಡಬೇಕು ಅಂತಂದ್ಬಿಟ್ಟು ಅವ್ರು ಹೇಳ್ತಾರಂತೆ ಅಲ್ಲ ಒಂದು ಗಡಿಯಾರ ಇತ್ತಂತೆ ಆ ಗಡಿಯಾರದ ಕಡೆ ಕೈ ತೋರಿಸ್ಬಿಟ್ಟು ಅವ್ರು ಹೇಳಿದ್ರಂತೆ ನೋಡು ಈ ಗಡಿಯಾರ ಹೇಗೆ ಟಿಕ್ 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 ಅಂತ ಶಬ್ದ ಮಾಡ್ತಾ ಇರುತ್ತಲ್ಲ ಅದೇ ರೀತಿ ನೀನು ಯಾವಾಗಲೂ ಜಪ ಮಾಡ್ತಾ ಇರೋ ಅಂತಂದ್ಬಿಟ್ಟು ಆ ರೀತಿ ಇದ್ದಾಗ ಏನಾಗುತ್ತೆ ಅದೇ ಉಪಾಯ ಅದೇ ನಾವು ಸಾಧನೆ ಮುಖ್ಯವಾಗಿ ಮಾಡಬೇಕಾಗಿರತಕ್ಕಂಥ ಸಾಧನೆ ಅದರಿಂದಲೇ ಎಲ್ಲ ಸಿದ್ಧಿ ಆಗ್ಬಿಡುತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ ಜಪ ಮಾಡ್ತಾ ಹೋಗು ಎಲ್ಲದೂ ಸಿದ್ಧಿ ಆಗುತ್ತೆ ಅಂತ ಅವರು ಈ ಇದು ಉದಾಹರಣೆ ಅವ್ರು ಕೊಟ್ಟಿರ್ತಕ್ಕಂಥದ್ದು ಬಹಳ ವಿಶಿಷ್ಟವಾಗಿದೆ ಇದರ ತುಂಬ ಅರ್ಥ ಇದೆ ಒಂದು ವೈಶಿಷ್ಟ್ಯ ಇದೆ ಈಗ ಗಡಿಯಾರ ಏನು ಮಾಡುತ್ತೆ ಅದು ಟಿಕ್ 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 ಅಂತ ಶಬ್ದ ಮಾಡುತ್ತಲ್ವಾ ಅದು ಎಷ್ಟು ಲಯಬದ್ಧ ಶಬ್ದ ಮಾಡ್ತಾ ಇರುತ್ತೆ ಸುಮ್ಮನೆ ಮನಸ್ಸು ಬಂದ ಶಬ್ದ ಮಾಡೋದಿಲ್ಲ ಅದು ತುಂಬ ಲಯಬದ್ಧ ಶಬ್ದ ಮಾಡ್ತಾ ಇರುತ್ತೆ ಟಿಕ್ 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 ಅಂತ ಹಾಗೆಯೇ ನಾವು ಕೂಡ ಲಯಬದ್ಧವಾಗಿ ಜಪ ಮಾಡ್ತಾ ಇರಬೇಕಂತೆ ಲಯಬದ್ಧವಾಗಿ ಜಪ ಮಾಡ್ತಾ ಇದ್ದಾಗ ಏನಾಗುತ್ತೆ ನಮ್ಮ ವ್ಯಕ್ತಿತ್ವ ಕೂಡ ಒಂದು ಲಯ ಉಂಟಾಗ್ಬಿಡುತ್ತೆ ನಮ್ಮ ಮನಸ್ಸಿಗೂ ಒಂದು ಲಯಬದ್ಧತೆ ಉಂಟಾಗ್ಬಿಡುತ್ತೆ ಇಡೀ ವ್ಯಕ್ತಿತ್ವದಲ್ಲಿ ಪರಿವರ್ತನೆ ಉಂಟಾಗುತ್ತೆ ಅವಾಗ ಅದಕ್ಕೆ ಹೇಳ್ತಾರೆ ಈ ಲಯಬದ್ಧವಾಗಿ ಜಪ ಮಾಡೋದ್ರ ಮೂಲಕ ಅದೇ ಪ್ರಾಣಾಯಾಮ ಆಗ್ಬಿಡುತ್ತೆ ಅಂತ ಶಾಬ್ದಿಕ ಪ್ರಾಣಾಯಾಮ ಅಂತಿದ್ದು ಶಾಬ್ದಿಕ ಪ್ರಾಣಾಯಾಮ ಅಂತ ಕರೀತಾರೆ ಇದಕ್ಕೆ ಸ್ವಾಮಿ ಬ್ರಹ್ಮಾನಂದರು ಕೂಡ ಹೇಳ್ತಾರೆ ನೀವು ಪ್ರಾಣಾಯಾಮ ಮತ್ತೆ ಪ್ರತ್ಯೇಕ ಮಾಡಬೇಕಾಗಿಲ್ಲ ಈ ಜಪವನ್ನು ಲಯಬದ್ಧವಾಗಿ ಮಾಡ್ತಾ ಇರ್ತೀರಲ್ಲ ಅದೇ ಒಂದು ಪ್ರಾಣಾಯಾಮ ಆಗ್ಬಿಡುತ್ತೆ ಯಾಕೆ ಅಂತಂದ್ಬಿಟ್ರೆ ನಾವು ಜಪ ಮಾಡ್ತಾ ಇರುವಾಗ ನಮ್ಮ ಉಸಿರಾಟವು ಕೂಡ ಆ ಲಯಕ್ಕೆ ತಕ್ಕನಾಗಿ ನಡ್ಕೊಂಡು ಹೋಗುತ್ತಂತೆ ಅದು ಲಯಬದ್ಧವಾಗ್ಬಿಡುತ್ತೆ
ಆ ರೀತಿ ಉಸಿರಾಟ ಲಯಬದ್ಧವಾದಾಗ ಅದು ನಮ್ಮ ಇಡೀ ವ್ಯಕ್ತಿತ್ವದ ಮೇಲೆ ಪರಿಣಾಮ ಉಂಟು ಮಾಡುತ್ತೆ, ಎಲ್ಲ ಲಯಬದ್ಧತೆಯನ್ನು ಕೊಡುತ್ತೆ ಇಡೀ ವ್ಯಕ್ತಿತ್ವಕ್ಕೆ. ಹೀಗೆ ಈ ಜಪ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರೋದು, ಲಯಬದ್ಧವಾಗಿ ಜಪ ಮಾಡಬೇಕು ಅಂತಂದ್ಬಿಟ್ಟು ಅದು ಶ್ರೀಮಾತೆಯವರು ಸೂಚಿಸ್ತಾರೆ. ಆಮೇಲೆ ಇನ್ನೊಂದು ವಿಷಯ, ಈಗ ಉದಾಹರಣೆ ನೋಡಿ, ಈ ಗಡಿಯಾರ ಟಿಕ್ ಟಿಕ್ ಅಂತ ಶಬ್ದ ಮಾಡ್ತಾ ಇರುತ್ತಲ್ಲ, ಅದು ನಮ್ಮ ಹಗಲೊತ್ತು ಕೇಳಿಸೋದೇ ಇಲ್ಲ, ಏಕೆಂದರೆ ಬೇರೆ ಬೇರೆ ಅನೇಕ ಶಬ್ದಗಳೆಲ್ಲ ಇರುತ್ತೆ ಸುತ್ತಮುತ್ತ, ಅದರಿಂದಾಗಿ ನಮಗೆ ಅದು ಶಬ್ದ ಮಾಡೋದು ಗೊತ್ತಾಗೋದೇ ಇಲ್ಲ. ಆಗ ಹಿಂದಿನ ಗಡಿಯಾರ, ಈಗಿನ ಗಡಿಯಾರ ಶಬ್ದನೇ ಮಾಡೋದಿಲ್ವಲ್ಲ, ಅದು ಬೇರೆ ವಿಷಯ. ಹಿಂದಿನ ಗಡಿಯಾರ ಶಬ್ದ ಮಾಡ್ತಾ ಇದ್ದೆ, ಆದರೆ ರಾತ್ರಿ ಹೊತ್ತು ಶಬ್ದ ಕೇಳಿಸುತ್ತೆ, ಟಿಕ್ 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 ಅಂತ ಜೋರಾಗಿ ಕೇಳಿಸುತ್ತೆ ರಾತ್ರಿ ಹೊತ್ತು. ಹಗಲೊತ್ತು ಕೂಡ ನಾವು ಅದ್ರ ಕಡೆ ಗಮನ ಕೊಟ್ಟು ಕೇಳಿದ್ರೆ ಅದು ಶಬ್ದ ಮಾಡುತ್ತೆ, ಶಬ್ದ ಗೊತ್ತಾಗುತ್ತೆ ನಮಗೆ, ಕೇಳಿಸುತ್ತೆ. ಹಾಗೆಯೇ ನಾವು ಕೂಡ ನಮ್ಮ ಬೇರೆ ಕಡೆ ಗಮನವನ್ನೆಲ್ಲ ಬಿಟ್ಟುಬಿಟ್ಟು ನಮ್ಮ ಕಡೆ ಗಮನ ಕೊಟ್ಬಿಟ್ರೆ ಆವಾಗ ನಮ್ಮ ಒಳಗೇ ನಡೀತಾ ಇರತಕ್ಕಂಥ ಆ ಜಪವನ್ನು ನಾವು ಕೇಳ್ಬೋದು. ಅದು ಜಪ ಶ್ರೀಮಾತೆಯವರು ಸೂಚಿಸ್ತಾರೆ, ಆ ಜಪ ಮಾಡ್ತಾ ಅಷ್ಟು ಸ್ವಾಭಾವಿಕವಾಗಬೇಕು, ಅದು ನಿರಂತರವಾಗಿ ನಮ್ಮ ಅಂತರಂಗದಲ್ಲಿ ನಡೀತಾ ಇರಬೇಕು. ನಾವು ಆಗಾಗ ವಿ ಹ್ಯಾವ್ ಟು ಗೆಟ್ ಬ್ಯಾಕ್ ಟು ಅವರ್ ಸೆಲ್ಸ್, ನಮ್ಮ ಕಡೆಗೆ ಗಮನ ಕೊಡಬೇಕು, ಆ ನಡೀತಾ ಇರತಕ್ಕಂಥ ಜಪವನ್ನು ಕೇಳಬೇಕು, ಅದ್ರ ಕಡೆ ಗಮನ ಕೊಡಬೇಕು. ಹೀಗೆ ಶ್ರೀಮಾತೆಯವರು ಈ ಒಂದು ಉದಾಹರಣೆಯ ಮೂಲಕ ಅನೇಕ ವಿಷಯಗಳನ್ನು ನಮಗೆ ಸೂಚಿಸ್ತಾರೆ. ಮತ್ತೆ ಈಗ ನಾವು ಈ ಜಪವನ್ನು ಹೇಗೆ ಮಾಡಬೇಕು ಅಂತಕ್ಕಂಥ ಅದರ ಬಗ್ಗೆ ಕೆಲವು ಸೂಚನೆಗಳನ್ನು, ಸಲಹೆಗಳನ್ನು ನಾವು ಗಮನಿಸ್ಬೋದು. ಮೊದಲು ಹೇಳಿದಾಗೆ ನಾವು ಲಯಬದ್ಧವಾಗಿ ಜಪ ಮಾಡಬೇಕು ಅಂತಂದ್ಬಿಟ್ಟು ಶ್ರೀಮಾತೆಯವರು ಹೇಳ್ತಾರೆ, ಸ್ವಾಮಿ ಬ್ರಹ್ಮಾನಂದರು ಕೂಡ ಹೇಳ್ತಾರೆ. ಅದೇ ಒಂದು ಪ್ರಾಣಾಯಾಮವಾಗುತ್ತೆ, ಪ್ರತ್ಯೇಕವಾಗಿ ಪ್ರಾಣಾಯಾಮ ಮಾಡಬೇಕಾಗಿಲ್ಲ ಅಂತ ಹೇಳ್ತಾರೆ. ಮತ್ತು ಜಪವನ್ನು ನಾವು ಆಲಿಸುವ ರೀತಿಯಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಜಪ ನಡೀತಾ ಇರಬೇಕು, ಅದನ್ನು ನಾವು ಆಲಿಸುವಂತೆ ಇರಬೇಕು. ಅಂದರೆ ನಾವು ಅತ್ಯಂತ ಅರಿವಿನೊಡನೆ ಜಪ ಮಾಡಬೇಕು ಅಂತ, ಅರಿವಿನೊಡನೆ ಜಪ ಮಾಡಬೇಕು. ಆ ಜಪ ನಡೀತಾ ಇರತಕ್ಕಂಥದ್ದು ನಮಗೆ ಗೊತ್ತಿರಬೇಕು, ಅದು ತಂಪಾಡಿ ತಾನು ಹೇಳಿ ನಡೀತಾ ಇರಬೇಕು, ಅದನ್ನು ನಾವು ಸುಮ್ಮನೆ ಕೂತ್ಕೊಂಡು ಕೇಳ್ತಾ ಇರಬೇಕು. ಇದನ್ನು ಜಪ ಅಜಪವಾಗಬೇಕು ಅಂತ ಹೇಳ್ತಾರೆ, ಜಪ ಅಜಪವಾಗಬೇಕು. ಅಂದರೆ ಅರ್ಥ ಏನು ಅಂತಂದರೆ, ಈ ಮನಸ್ಸಿನಲ್ಲಿ ಜಪ ನಡೀತಾ ಇರುತ್ತೆ, ಅದ್ರ ಪಾಡಿಗೆ ಅದು ನಡೀತಾ ಇರುತ್ತೆ, ನಾನು ಸುಮ್ಮನೆ ಕೂತ್ಕೊಂಡು ಕೇಳ್ತಾ ಇರ್ತೀನಿ, ಯಾರೋ ಜಪ ಮಾಡ್ತಾ ಇದ್ದಾರೆ ನಾನು ಕೂತ್ಕೊಂಡು ಕೇಳ್ತಾ ಇದ್ದೀನಿ ಅಂತಂದ್ಬಿಟ್ಟು. ನನ್ನ ಕೆಲಸ ಏನಪ್ಪ ಅಂತಂದ್ಬಿಟ್ರೆ ಬೇರೆ ಆಲೋಚನೆಗಳು ಬಂದ್ಬಿಟ್ಟು ಅದನ್ನು ಅದು ತೊಂದರೆ ಕೊಡದಂತೆ ನೋಡ್ಕೊಳ್ತಕ್ಕಂಥದ್ದು, ಅದು ಕೇಳದೇ ಇರುವಂತೆ ಆದಂತೆ ನೋಡ್ಕೊಳ್ತಕ್ಕಂಥದ್ದು. ಬೇರೆ ಆಲೋಚನೆ ಬಂದ್ಬಿಟ್ಟು ಏನಾಗುತ್ತೆ ಅಂತಂದ್ಬಿಟ್ರೆ ಅದು ಮನಸ್ಸನ್ನು ಸೇರ್ಕೊಂಡ್ಬಿಡುತ್ತೆ, ಆಗ ಜಪ ನಡೀತಾ ಇರೋದು ಗೊತ್ತಾಗೋದೇ ಇಲ್ಲ, ಜಪ ನಿಂತು ಹೋಗ್ಬಿಡುತ್ತೆ. ನಾನು ಸುಮ್ಮನೆ ಕೇಳ್ತಾ ಇರಬೇಕು, ಆ ಬೇರೆ ಆಲೋಚನೆಗಳು ಬಂದಂಗೂ ತಕ್ಷಣ ಅದನ್ನು ತಡಿತಾ ಇರಬೇಕು, ಬೇಡ ಬೇಡ ಅಂತ ಹೇಳ್ತಾ ಇರಬೇಕು, ಆ ಜಪವನ್ನು ಮಾತ್ರ ಕೇಳ್ತಾ ಇರಬೇಕು, ನಿರಂತರವಾಗಿ ಕೇಳ್ತಾ ಇರಬೇಕು. ಇದೊಂದು ಬಹಳ ಶಾಂತವಾಗಿರ್ತಕ್ಕಂಥ ಸ್ಥಿತಿ, ಇದು ಸೈಕಾಲಜಿನಲ್ಲಿ ಹೇಳ್ತಾರೆ ಫ್ಲೋ ಅಂತ ಹೇಳ್ತಾರೆ, ಫ್ಲೋ. ಜಪ ನಿರಂತರವಾಗಿ ನಡೀತಾ ಇರುತ್ತೆ, ಆಮೇಲೆ ಅದು ಫ್ಲೋ ಆಗ್ತಾ ಇರುತ್ತೆ, ನಾನು ಸುಮ್ಮನೆ ಕೂತ್ಕೊಂಡು ಕೇಳ್ತಾ ಇರ್ತೇನೆ, ಆಲಿಸ್ತಾ ಇರ್ತೇನೆ. ಆ ರೀತಿ ಆ ಜಪ ನಡಿಬೇಕು ಅಂತಂದ್ಬಿಟ್ಟು, ಇದು ನಿಜವಾಗಿರ್ತಕ್ಕಂಥ ಮಾನಸಿಕ ಜಪ. ಮನಸ್ಸಿನಲ್ಲಿ ಜಪ ನಡೀತಾ ಇರಬೇಕು, ನಾನು ಅದನ್ನು ಕೂತ್ಕೊಂಡು ಕೇಳ್ತಾ ಇರಬೇಕು, ಬೇರೆ ಆಲೋಚನೆಗೆ ಅವಕಾಶ ಕೊಡಬಾರ್ದು ಅಂತಂದ್ಬಿಟ್ಟು. ಇಲ್ಲದ್ರೆ ಏನಾಗುತ್ತೆ, ಬೇರೆ ಆಲೋಚನೆಗಳನ್ನ ಅವಕಾಶ ಕೊಟ್ಬಿಟ್ರೆ ಏನಾಗುತ್ತೆ, ಕ್ರಮೇಣ ಅದು ಜಪ ನಡೀತಾ ಇರುತ್ತೆ, ಯಾಂತ್ರಿಕವಾಗಿ ನಡೀತಾ ಇರುತ್ತೆ, ನನಗೆ ಗೊತ್ತೇ ಆಗೋದಿಲ್ಲ ಜಪ ನಡೀತಾ ಇದೆ ಅಂತ ಗೊತ್ತಾಗೋದಿಲ್ಲ, ಎಲ್ಲೆಲ್ಲೋ ಹೊಂದ್ಬಿಡುತ್ತೆ ಮನಸ್ಸು, ಎಲ್ಲೆಲ್ಲೋ ಹೊಂಟೋಗ್ಬಿಟ್ಟಿರುತ್ತೆ. ಜಪ ಮಾಲೆ ತಿರುಗಿಸ್ತಾ ಇರ್ತೀವಿ, ಆ ಮಾಲೆನೂ ಒಂದು ಕಡೆ ತಿರುಗ್ತಾ ಇರುತ್ತೆ, ನಮ್ಮ ಮನಸ್ಸು ಕೂಡ ಎಲ್ಲ ಕಡೆ ತಿರುಗ್ತಾ ಇರುತ್ತೆ. ಆ ರೀತಿ ಆಗ್ಬಿಟ್ರೆ ಹೆಚ್ಚು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಯತೀಶ್ವರಾಂದ್ರು ಕೂಡ ಹೇಳ್ತಾರೆ, ಮೆಕ್ಯಾನಿಕಲ್ ರಿಪಿಟೇಷನ್ ಇಸ್ ನೋ ಗುಡ್ ಅಂತ ಹೇಳ್ತಾರೆ. ಅದು ಯಾಂತ್ರಿಕವಾಗ್ಬಿಟ್ರೆ ಅಷ್ಟು ಪ್ರಯೋಜನ ಬರೋದಿಲ್ಲ. ಆದರೆ ಯಾಂತ್ರಿಕವಾಯಿತು, ನಾನು ಯಾಂತ್ರಿಕವಾಗಿ ಜಪ ನಡೀತಾ ಇದೆ, ನನ್ನ ಮನಸ್ಸು ಎಲ್ಲೆಲ್ಲೋ ಅಲ್ದಾಡ್ತಾ ಇದೆ, ಈ ಥರ ಜಪ ಮಾಡಿದ್ವಿ ಒಂದು ಪ್ರಯೋಜನ ಇಲ್ಲ ಅಂತೂ ಕೂಡ ನಾವು ಯೋಚನೆ ಮಾಡಬಾರ್ದು. ಆ ಶ್ರದ್ಧಾಭಕ್ತಿಯಿಂದ ಮಾಡಿದರೆ, ಯಾಂತ್ರಿಕವಾಗಿ ಮಾಡಿದರೂ ಕೂಡ ಅದರಿಂದ ಪ್ರಯೋಜನ ಆಗುತ್ತೆ.
ಆ ಶ್ರದ್ಧಾಭಕ್ತಿ ಎಷ್ಟು ಶ್ರದ್ಧಾಭಕ್ತಿಯಿಂದ ನಾನು ಮಾಡ್ತೀವಿ ಅಂತಕ್ಕಂಥದ್ದು, ಅದರಲ್ಲಿ ಎಷ್ಟು ಶ್ರದ್ಧೆ ಇದೆ ಅಂತಕ್ಕಂಥದ್ದು ಮುಖ್ಯ. ಅದಕ್ಕೋಸ್ಕರವಾಗಿ ನಾವೇನು ಮಾಡಬೇಕಪ್ಪ ಅಂತ ಜಪ ಮಾಡ್ತಾ ಇರುವಾಗ ಆ ಜಪ ನಿಜವಾಗೂ ಕೂಡ ನನ್ನ ಮನಸ್ಸಿನ ಮೇಲೆ ಪರಿಣಾಮ ಉಂಟು ಮಾಡ್ತಾ ಇದೆ, ನನ್ನ ಮನಸ್ಸು ಪರಿಶುದ್ಧವಾಗ್ತಾ ಇದೆ, ನಾನು ಜಪ ಮಾಡ್ತಾ 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 ಇದ್ದ ಹಾಗೇ ನಾನು ಭಗವಂತನ ಹತ್ರ ಹೋಗ್ತಾ ಇದ್ದೀನಿ. ಒಂದೊಂದು ಜಪವೂ ಕೂಡ ಒಂದೊಂದು ಸ್ಟೆಪ್ ಫರ್ದರ್ ಟುವರ್ಡ್ಸ್ ಗಾಡ್, ಆ ರೀತಿಯ ಒಂದು ಭಾವನೆಯೊಡನೆ ನಾನು ಜಪ ಮಾಡಬೇಕು. ಅದರಿಂದ ಏನಾಗುತ್ತೆ ಅಂತಂದ್ಬಿಟ್ರೆ ನಮ್ಮ ಮನಸ್ಸು ಹೆಚ್ಚು ಪರಿವರ್ತನೆ ಉಂಟಾಗುತ್ತೆ. ನಾವು ಅರ್ಧ ಗಂಟೆ ಕುತ್ಕೊಂಡು ಜಪ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಅರ್ಧ ಗಂಟೆ ಕುತ್ಕೊಂಡು ಜಪ ಮಾಡ್ತೀವಿ ಅಥವಾ ಒಂದು ಗಂಟೆ ಕುತ್ಕೊಂಡು ಜಪ ಮಾಡ್ತೀವಿ. ಈಗ ನನ್ನ ಮನಸ್ಸು ಒಂದು ಗಂಟೆನೋ ಅರ್ಧ ಗಂಟೆನೂ ಕೂಡ ಅಥವಾ ಒಂದು ಗಂಟೆನೋ ಸಂಪೂರ್ಣವಾಗಿ ಜಪದಲ್ಲೇ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಅಷ್ಟು ನಾವು ಮುಂದುವರೆದಿರೋದಿಲ್ಲ, ಬೇರೆ ಬೇರೆ ಕಡೆ ಮನಸ್ಸು ಹೋಗುತ್ತೆ, ಬೇರೆ ಬೇರೆ ಕಡೆ ಆಲೋಚನೆಗಳೆಲ್ಲ ಬರುತ್ತೆ. ಆದರೆ ಆಲೋಚನೆ ಬಂದಾಗ ಕೂಡ ಬೇರೆ ಕಡೆ ಹೋದಾಗ ಕೂಡ ಏನು ಮಾಡಬೇಕು ಅಂತಂದ್ಬಿಟ್ಟು ಮನಸ್ಸು ತಂದ್ಬಿಟ್ಟು ಆ ಜಪದಲ್ಲೇ ನಿಲ್ಲಿಸ್ಬೇಕು. ನಾನು ಜಪ ಮಾಡ್ತಾ ಇದ್ದೀನಿ, ಪ್ರತಿಯೊಂದು ಜಪದ ಒಂದು ಪ್ರತಿಯೊಂದು ಅಕ್ಷರವನ್ನು ಕೂಡ ನಾನು ಕೇಳ್ತಾ ಇದ್ದೀನಿ, ಅದನ್ನ ಆಲಿಸ್ಕೊಂಡು ಜಪ ಮಾಡಬೇಕು ಅಂತ ಹೇಳ್ತಾರೆ. ಈ ಓಂ ನಮ ಶಿವಾಯ ಅಂತ ಹೇಳುವಾಗ ಮಂತ್ರ ಜಪ ಮಾಡ್ತಾ ಇರುವಾಗ ಓಂ ನಮ ಶಿವಾಯ ಪ್ರತಿಯೊಂದು ಅಕ್ಷರ ಇದೆಯಲ್ಲ, ಪ್ರತಿಯೊಂದು ಅಕ್ಷರವನ್ನು ಕೂಡ ನಾನು ಕೇಳಬೇಕು, ಕೇಳ್ತಾ ಮಾಡಬೇಕು. ಅದು ಅವಾಗ ಬೇರೆ ಕಡೆ ಮನಸ್ಸು ಹೋಗುತ್ತೆ, ಪರವಾಗಿಲ್ಲ. ನಾನು ಅರ್ಧ ಗಂಟೆ ಜಪ ಮಾಡ್ತಾ ಇರುವಾಗ ಜಪ ಮಾಡಿದರೆ ಅಟ್ ಲೀಸ್ಟ್ 10 ನಿಮಿಷ ಆದರೂ ಕೂಡ ನಾನು ವಿತ್ ಕಾನ್ಸಂಟ್ರೇಷನ್ ವಿತ್ ಫೋಕಸ್ ನಾನು ಹೇಳ್ಬಿಟ್ಟು ಟು ಜಪ, ಆ ಮನಸ್ಸನ್ನು ಸಂಪೂರ್ಣವಾಗಿ ಜಪದಲ್ಲೇ ನಿಲ್ಲಿಸಿಬಿಟ್ಟು ನಾನು ಜಪ ಮಾಡ್ತಕ್ಕಂಥದ್ದು ಅರ್ಧ ಗಂಟೆ ಜಪದಲ್ಲಿ 10 ನಿಮಿಷ ಆದರೂ ಸಾಧ್ಯವಾಗಿರ್ಬೋದು. ನನಗೆ ಒಂದು ಗಂಟೆ ಜಪ ಮಾಡ್ತಾ ಇರುವಾಗ 15 ನಿಮಿಷ ಆದರೂ ಸಾಧ್ಯವಾಗಿರ್ಬೋದು. ಅಷ್ಟು ಪ್ರಯೋಜನ ಅದರಿಂದ ಅಷ್ಟು ಪ್ರಯೋಜನವಾಗುತ್ತೆ. ಅದಕ್ಕೋಸ್ಕರ ನಾವು ಜಪ ಜಾಸ್ತಿ ಮಾಡ್ತಾ ಇರಬೇಕು, ಆದಷ್ಟು ಕೂಡ ಅದು ಯಾಂತ್ರಿಕವಾಗದಂತೆ ನೋಡ್ಕೊಬೇಕು, ಅದು ಮುಖ್ಯ. ಆದಷ್ಟು ಕೂಡ ಅದು ಯಾಂತ್ರಿಕವಾದಂತೆ ನೋಡ್ಕೊಬೇಕು. ಎಷ್ಟು ನಾವು ಎಷ್ಟು ಮಟ್ಟಿಗೆ ಅದು ಯಾಂತ್ರಿಕವಾಗದಂತೆ ನೋಡ್ಕೋತೀವೋ ಎಷ್ಟು ಮಟ್ಟಿಗೆ ನಾವು ಆ ಅರಿವಿನೊಡನೆ ಆ ಭಾವನೆಯೊಡನೆ ಆ ಶ್ರದ್ಧೆಯೊಡನೆ ಆ ಭಕ್ತಿಯೊಡನೆ ನಾವು ಅದನ್ನು ಮಾಡ್ತೀವೋ ಅಷ್ಟು ಕೂಡ ನಮಗೆ ಅದರಿಂದ ಪ್ರಯೋಜನ ಉಂಟಾಗುತ್ತೆ, ಆಧ್ಯಾತ್ಮಿಕ ಪ್ರಯೋಜನ ಉಂಟಾಗುತ್ತೆ, ಅದರಿಂದ ನಮಗೆ ಮನಸ್ಸಿನಲ್ಲಿ ಪರಿವರ್ತನೆ ಉಂಟಾಗುತ್ತೆ. ಈಗ ಜಪವನ್ನು 3 ರೀತಿಯಲ್ಲಿ ಮಾಡ್ಬೋದು ಅಂತ ಹೇಳ್ತಾರೆ. ಒಂದು ವಾಚಿಕ ಜಪ, ಮತ್ತು ಉಪಾಂಶು ಅಂತ ಹೇಳ್ತಾರೆ ಮತ್ತೊಂದನ್ನು, ಆಮೇಲೆ ಮಾನಸಿಕ ಅಂತ ಹೇಳ್ತಾರೆ. ವಾಚಿಕ ಜಪ ಅಂತಂದ್ಬಿಟ್ರೆ ನಾವು ಗಟ್ಟಿಯಾಗಿ ಜಪವನ್ನು ಮಾಡ್ತಕ್ಕಂಥದ್ದು, ಮಂತ್ರ ಜಪವನ್ನು ಉಚ್ಚರಿಸ್ತಕ್ಕಂಥದ್ದು ಗಟ್ಟಿಯಾಗಿ. ನಾವು ಒಬ್ಬರೇ ಇದ್ದಾಗ ಯಾರೂ ಇಲ್ಲದಿದ್ದಾಗ, ಯಾರೂ ಒಂದು ಕೇಳದೇ ಇದ್ದಾಗ, ರೂಮ್ನಲ್ಲಿ ಒಬ್ಬರೇ ಇದ್ದಾಗ ಗಟ್ಟಿಯಾಗಿ ಮಾಡ್ಬೋದು. ಎಷ್ಟೊಂದು ಕೆಲಸಕ್ಕೆ ಏನಾಗುತ್ತೆ ಅಂತಂದರೆ ನಮ್ಮ ಮನಸ್ಸಿನಲ್ಲಿ ತುಂಬ ಉದ್ವೇಗ ಉಂಟಾಗಿದ್ದಾಗ, ತುಂಬ ಚಂಚಲವಾಗಿದ್ದಾಗ ಗಟ್ಟಿಯಾಗಿ ಜಪ ಮಾಡೋದ್ರಿಂದ ಅದು ಮನಸ್ಸನ್ನು ಶಾಂತಗೊಳಿಸುತ್ತೆ, ಶಾಂತವಾಗುತ್ತೆ ಮನಸ್ಸು. ಅದು ಒಂದು ಪ್ರಯೋಜನ ಆಗುತ್ತೆ ಗಟ್ಟಿಯಾಗಿ ಜಪ ಮಾಡೋದ್ರಿಂದ. ಆಮೇಲೆ ಇನ್ನೊಂದು ರೀತಿ ಜಪ ಅಂತಂದ್ಬಿಟ್ರೆ ತುಟಿಯನ್ನು ಅಲ್ಲಾಡಿಸ್ತಕ್ಕಂಥದ್ದು, ಆದರೆ ಶಬ್ದ ಹೊರಗಡೆ ಬರೋದಿಲ್ಲ. ತುಟಿಯನ್ನು ಅಲ್ಲಾಡ್ತೀವಿ, ನಾಲ್ಗೆಯನ್ನು ಅಲ್ಲಾಡ್ತೀವಿ ಜಪ ಮಾಡುವಾಗ ಎಲ್ಲ ಆಗುತ್ತೆ, ಆದರೆ ಶಬ್ದ ಮಾತ್ರ ಹೊರಗಡೆ ಬರೋದಿಲ್ಲ. ಆ ರೀತಿ ಜಪ ಮಾಡ್ತಕ್ಕಂಥದ್ದು ಇದನ್ನು ಉಪಾಂಶು ಅಂತ ಕರೀತಾರೆ. ಇನ್ನೊಂದು ಮುಂದಿನ ಏನಪ್ಪ ಅಂತಂದ್ಬಿಟ್ರೆ ಇದು ಮಾನಸಿಕ ಜಪ ಅಂತ ಹೇಳ್ತಾರೆ. ಮಾನಸಿಕ ಜಪದಲ್ಲಿ ಯಾವ ತುಟಿಯೂ ಅಲ್ಲಾಡೋದಿಲ್ಲ, ನಾಲ್ಗೆನೂ ಅಲ್ಲಾಡೋದಿಲ್ಲ, ಯಾವುದೇ ಅಂಗಾಂಗಗಳು ಕೂಡ ಅಲ್ಲಾಡೋದಿಲ್ಲ. ಒಳಗಡೆ ನಮ್ಮ ಅಂತರಂಗದಲ್ಲೇ ಮನಸ್ಸಿನಲ್ಲೇ ಜಪ ನಡೀತಾ ಇರುತ್ತೆ. ಆದರೂ ನೋಡಿ, ನಾವು ಮಾನಸಿಕ ಜಪ ಅಂತ ನಾವು ಸಾಮಾನ್ಯ ಯಾವುದನ್ನು ಕರಿತೀವೋ ಅದು ಗಂಟಲಲ್ಲಿ ನಡೀತಾ ಇರುತ್ತೆ. ಗಂಟಲು ಇದನ್ನು ಕಂಠ ಅಂತ ಕರಿಬೋದು. ನಾವು ಸುಮ್ಮನೆ ಗಟ್ಟಿಯಾಗೂ ಹೇಳ್ತಾ ಇರೋದಿಲ್ಲ, ತುಟಿ ಅಲ್ಲಾಡ್ತಾ ಇರೋದಿಲ್ಲ, ಏನೂ ಆಗೋದಿಲ್ಲ, ಆದರೂ ಕೂಡ ಗಂಟಲಿನ ಜಪ ನಡೀತಾ ಇರುತ್ತೆ. ಅದು ಕೂಡ ಯಾಂತ್ರಿಕವಾಗ್ಬಿಡ್ಬೋದು. ಆ ರೀತಿ ಯಾಂತ್ರಿಕವಾದರೂ ಅದು ಮಾನಸಿಕವಾಗೋದಿಲ್ಲ. ಯಾವುದೇ ನಿಜವಾಗ ಕೂಡ ಹೇಳಬೇಕು ಅಂತಂದರೆ ಅದು ಗಟ್ಟಿಯಾಗಿ ಮಂತ್ರವನ್ನು ಉಚ್ಚರಿಸಿ ಅಥವಾ ಅಂಗಾಂಗಗಳನ್ನು ಚಲಿಸ್ತಾ ತುಟಿ ಚಲಿಸ್ತಾ ಮಂತ್ರವನ್ನು ಉಚ್ಚರಿಸಿ ಗಂಟಲಿನಲ್ಲೇ ಉಚ್ಚರಿಸಿ ಏನು ಬೇಕಾದರೂ ಮಾಡಿ ಮನಸ್ಸಲ್ಲಿರಲಿ. ಮನಸ್ಸಲ್ಲಿದ್ದಾಗ ಏನಾಗುತ್ತೆ, ಅದು ಮಾನಸಿಕವಾಗಿ ಮನಸ್ಪೂರ್ವಕವಾಗಿ ಹೃತ್ಪೂರ್ವಕವಾಗಿ ನಮ್ಮ ಅರಿವಿನೊಡನೆ ನಾವು ಜಪವನ್ನು ಮಾಡಿದಾಗ ಅದು ಮಾನಸಿಕವಾಗುತ್ತೆ. ಆ ರೀತಿ ಮಾನಸಿಕವಾಗಿ ನಾವು ಮಾಡೋ ಮಂತ್ರ ಜಪ ಅದು ಮನಸ್ಸಿನಲ್ಲಿ ಪರಿಣಾಮ ಇದೆ. ಅದಕ್ಕೋಸ್ಕರ ಹೇಳ್ತಾರೆ, ಈ ಜಪ ಮಾಡ್ತಾ ಇರುವಾಗ ಮೊದಲು ಅದು ನಮ್ಮ ಉಸಿರಿನ ಲಯದೊಂದನೇ ಒಂದು ಆಗ್ಬಿಡ್ತಂತೆ.
ಆಮೇಲೆ ಕ್ರಮೇಣ ಮುಂದುವರಿತ ಹೋದವನು ಕೂಡ ನಮ್ಮ ರಕ್ತ ಚಲನೆಯೊಡನೆ ಅದೇ ಒಂದು ಲಯಬದ್ಧವಾಗಿ ನಡೀತಾ ಇರುತ್ತೆ. ಆ ಲಯಬದ್ಧತೆಯೊಡನೆ ಅದರೊಡನೆ ಒಂದಾಗ್ಬಿಡುತ್ತಂತೆ. ಆಮೇಲೆ ಇನ್ನೂ ಮುಂದುವರಿತಾ ಮನಸ್ಸಿನ ಚಲನೆಯೊಡನೆ ಒಂದಾಗ್ಬಿಡುತ್ತಂತದು. ಮನಸ್ಸಿನ ಚಲನೆ ಅಂದ್ರೆ ಆ ಮನಸ್ಸು ಕೂಡ ಈ ಶಬ್ದ ಮಂತ್ರವನ್ನು ಉಚ್ಚರಿಸ್ತಾ ಇರತಕ್ಕಂಥದ್ದು ಒಂದು ಚಲನೆ ತಾನೇ, ಒಂದು ಚಲನೆ, ಅದೊಂದು ವೈಬ್ರೇಷನ್. ಆ ವೈಬ್ರೇಷನ್ನೊಡನೆ ಮಂತ್ರ ಮನಸ್ಸಿನ ವೈಬ್ರೇಷನ್ ಒಂದಾಗ್ಬಿಡುತ್ತೆ. ಅದು ನಿಜವಾಗಿರ್ತಕ್ಕಂಥ ಮಾನಸಿಕ ಜಪ ಅಂತ ಹೇಳ್ತಾರೆ. ಅಂದ್ರೆ ಹೃತ್ಪೂರ್ವಕವಾಗಿ ಮನಸ್ಪೂರ್ವಕವಾಗಿ ಆ ಮಂತ್ರದ ಉಚ್ಚಾರಣೆ ಮತ್ತು ಮನಸ್ಸಿನ ಆಲೋಚನೆ ಎರಡೂ ಕೂಡ ಒಂದಾಗು, ಚಿತ್ತವೃತ್ತಿ ಎರಡೂ ಕೂಡ ಒಂದಾಗಿರ್ತಕ್ಕಂಥದ್ದು. ಈ ರೀತಿಯಾದಾಗ ಅದು ನಿಜವಾದ ಮಾನಸಿಕ ಜಪವಾಗುತ್ತೆ. ಇದು ನಮ್ಮ ನಿಜವಾಗೂ ನಮ್ಮ ಮನಸ್ಸಿನ ಮೇಲೆ ಹೆಚ್ಚು ಪರಿಣಾಮವನ್ನು ಉಂಟು ಮಾಡುತ್ತೆ. ಮತ್ತೆ ನಾವು ಬರೀ ಕೂತ್ಕೊಂಡು ಯಾವುದೋ ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ಮಾತ್ರ ಜಪ ಮಾಡಬೇಕು ಅಂತ ಏನಿಲ್ಲ. ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ನಾವು ಜಪ ಮಾಡ್ಬೋದು. ಓಡಾಡ್ತಾ ಇರುವಾಗ, ಕೆಲಸ ಮಾಡ್ತಾ ಇರುವಾಗ, ಬೇರೆ ಬೇರೆ ಸಂದರ್ಭದಲ್ಲಿ ಪ್ರಯಾಣ ಮಾಡ್ತಾ ಇರುವಾಗ, ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ಜಪ ಮಾಡ್ತಾ ಇರ್ಬೋದು. ಈ ಜಪದ ಮೂಲಕ ನಾವೇನು ಮಾಡಬಹುದು ಅಂತಂದ್ಬಿಟ್ರೆ ಆ ಭಗವಂತನ ಒಂದು ಸಂಬಂಧವನ್ನು ಕೊಂಡಿ ಕೊಂಡಿ ಇದ್ದಾಗೆ, ಜಪ ಅಂದರೆ ಒಂದು ಕೊಂಡಿ ಇದ್ದಾಗೆ, ಈ ಜಪದ ಮೂಲಕ ಆ ಭಗವಂತನೊಡನೆ ಒಂದು ಸಂಬಂಧವನ್ನು ಕಲ್ಪಿಸ್ಕೊಳ್ತಕ್ಕಂಥ, ದೇವರೊಡನೆ ಸಂಬಂಧವನ್ನು ಕಲ್ಪಿಸ್ ಜಪ ಮಾಡ್ತಾ ಮಾಡ್ತಾ. ಈಗ ಉದಾಹರಣೆಗೆ ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತೀರಿ ನೀವು, ಇದ್ದಕ್ಕಿದ್ದಾಗೆ ನಾವು ನಮ್ಮ ಕಡೆ ಗಮನ ಕೊಟ್ಬಿಟ್ಟು ಜಪ ಶುರು ಮಾಡ್ಬಿಡ್ತು. ಕಣ್ಣು ಮುಚ್ಕೊಳ್ಳೋದು ಬೇಡ, ಏನೂ ಬೇಡ, ಬೇರೆಯವ್ರು ತೋರಿಸೋದು ಬೇಡ, ಗೊತ್ತಾಗೋದು ಬೇಡ, ನಮ್ಮ ಮನಸ್ಸಿನಲ್ಲಿ ಜಪ ಮಾಡ್ತಾ ಇರೋದು. ಜಪ ಮಾಡ್ತಾ ಇದ್ದಾಗ ಆ ಅರಿವಿನೊಡನೆ ಜಪ ಮಾಡ್ತಾ ಇದ್ದಾಗ ಎಷ್ಟೋ ಟೆನ್ಷನ್ ಎಲ್ಲ ಕಡಿಮೆ ಆಗ್ಬಿಡುತ್ತೆ. ಎಷ್ಟೋ ರೀತಿ ಟೆನ್ಷನ್, ಆ ಕೆಲಸದಲ್ಲಿರ್ತಕ್ಕಂಥ ಕೆಲಸ ಸಂದರ್ಭದಲ್ಲಿ ಇರ್ತಕ್ಕಂಥ ಏನೋ ಟೆನ್ಷನ್ ಎಲ್ಲ ಇರುತ್ತಲ್ಲ, ಒತ್ತಡ ಎಲ್ಲ ಇರುತ್ತಲ್ಲ, ಅದೆಲ್ಲ ಕಡಿಮೆ ಆಗ್ಬಿಡುತ್ತೆ. ಈ ರೀತಿ ಜಪ ಮಾಡುವಾಗ ಏನಾಗುತ್ತೆ, ಅರಿವಿನೊಡನೆ ಜಪ ಮಾಡ್ತಾ ಇದ್ದಾಗ ಉಸಿರಾಟನೂ ಕೂಡ ಅದೇ ರೀತಿನೇ. ಇದ್ದಕ್ಕಿದ್ದಾಗೆ ನಮ್ಮ ಬ್ಯಾಕ್ ಟು ಅವರ್ ಸೆಲ್ಸ್, ನಮ್ಮ ಕಡೆ ಗಮನ ಕೊಟ್ಬಿಟ್ಟು ನಮ್ಮ ಕಡೆ ಹೋಗ್ಬಿಟ್ಟು ನಾವು ಕೆಲವು ಕಾಲ ಸಿಂಪ್ಲಿ ಉಸಿರಾಡೋಕೆ ಶುರು ಮಾಡ್ಬಿಟ್ಟು, ಲಯಬದ್ಧ ಉಸಿರಾಡೋಕೆ ಶುರು ಮಾಡಿಬಿಟ್ರೆ ಆ ಟೆನ್ಷನ್ ಎಲ್ಲ ನಿವಾರಣೆ ಆಗ್ಬಿಡುತ್ತೆ. ಅದೇ ರೀತಿ ಜಪ ಮಾಡೋದು ಕೂಡ, ಆ ಜಪ ಮಾಡ್ತಾ ಮಾಡ್ತಾ ಆ ಏನೋ ಆ ಕೆಲಸದ ಸಂದರ್ಭದಲ್ಲಿ ಇರತಕ್ಕಂಥ ಟೆನ್ಷನ್ನು, ಒತ್ತಡ ಅದೆಲ್ಲ ಕಡಿಮೆ ಆಗ್ಬಿಟ್ಟು ಮನಸ್ಸು ಶಾಂತವಾಗುತ್ತೆ, ಗೆಟ್ ರಿಲ್ಯಾಕ್ಸ್ಡ್. ಅದಕ್ಕೋಸ್ಕರವಾಗಿ ಎಲ್ಲ ಸಂದರ್ಭದಲ್ಲೂ ಕೂಡ ಜಪ ಮಾಡ್ಬೋದು ಅಂತ ಹೇಳ್ತಾರೆ. ಶ್ರೀಮಾತೆ ಶಾರದಾ ದೇವಿಯವರು ಕೂಡ ಅದನ್ನ ಹೇಳ್ತಾರೆ. ಅವ್ರು ಹೇಳ್ತಾರೆ, ನಂದೇನಪ್ಪ ಸಾಧನೆ ಅಂತಂದರೆ, ನಾನು ಅಡುಗೆ ಮಾಡ್ತಾ ಇರ್ತೀನಿ, ಒಲೆ ಮೇಲೆ ಅನ್ನಕ್ಕೆ ಬೇಯಿಕ್ಕಿಟ್ಟಿರ್ತೀನಿ, ಅದು ಪಾಡಿ ಬೇಯ್ತಾ ಇರುತ್ತೆ, ನಾನು ನನ್ನ ಪಾಡಿ ಕೂತ್ಕೊಂಡು ಜಪ ಮಾಡ್ತಾ ಇರ್ತೀನಿ, ಆಮೇಲೆ ತರಕಾರಿ ಬೇಯಿಕ್ಕಿಟ್ಟಿರ್ತೀನಿ, ಅದು ಪಾಡಿ ಬೇಯ್ತಾ ಇರುತ್ತೆ, ನಾನು ಜಪ ಮಾಡ್ತಾ ಇರ್ತೀನಿ. ಎಲ್ಲ ಸಂದರ್ಭದಲ್ಲೂ ಕೂಡ ಈ ರೀತಿ ಜಪ ಮಾಡ್ತಕ್ಕಂಥ ಎಷ್ಟೊಂದು ಅವಕಾಶ ಇದೆ ನಾವು ಸಾಧನೆ ಮಾಡೋದಕ್ಕೆ. ಅಂದರೆ ನಮ್ಮ ಸಾಧನೆ, ಆಧ್ಯಾತ್ಮಿಕ ಸಾಧನೆ ಮತ್ತು ದೈನಂದಿನ ಜೀವನ ಇವೆರಡೂ ಕೂಡ ಬೇರೆ ಬೇರೆ ಆಗಬಾರ್ದು ಅಂತ. ನಮ್ಮ ದೈನಂದಿನ ಜೀವನ ಮತ್ತು ಆಧ್ಯಾತ್ಮಿಕ ಸಾಧನೆ ಎರಡೂ ಕೂಡ ಒಂದೇ, ಎರಡೂ ಕೂಡ ಒಂದಾಗ್ಬಿಡಬೇಕು, ಅದು ಬೇರೆ ಇದು ಬೇರೆ ಅಲ್ಲ. ಆ ಮಟ್ಟದಲ್ಲಿ ನಾವು ನಮ್ಮ ಜೀವನ, ಇಡೀ ಜೀವನ ಆಧ್ಯಾತ್ಮಿಕವಾಗಬೇಕು. ಇಡೀ ಜೀವನ ಪ್ರತಿಯೊಂದು ಕ್ರಿಯೆಯೂ ಕೂಡ, ಆಲೋಚನೆಯು, ಚಿಂತನೆ, ಕೆಲಸ ಎಲ್ಲವೂ ಕೂಡ ಆಧ್ಯಾತ್ಮಿಕವಾಗಬೇಕು ಅಂತಕ್ಕಂಥದ್ದು ಶ್ರೀಮಾತೆ ಶಾರದಾದೇವಿಯರ ಜೀವನದ ಆದರ್ಶದಿಂದ ನಮ್ಗೆ ಗೊತ್ತಾಗ್ತಕ್ಕಂಥ. ಅಂದರೆ ಅವ್ರು ಯಾವಾಗಲೂ ಕೂಡ ಜಪ ಮಾಡ್ತಾ ಇರ್ತಾ ಇದ್ರು, ನಿದ್ರೆ ಮಾಡ್ತಾವಲ್ಲೂ ಜಪ ಮಾಡ್ತಾ ಇದ್ರು. ಎಷ್ಟು ಮಟ್ಟಿಗೆ ಹೋಗಿ ಜಪ ಸ್ವಾಭಾವಿಕವಾಗಿಬಿಡುತ್ತೆ ಅಂತಂದ್ಬಿಟ್ರೆ, ಅವರು ಸುಷುಪ್ತಿನಲ್ಲಿದ್ದರೂ ಕೂಡ ಜಪ ನಡೀತಾ ಇರುತ್ತಂತೆ, ಅಷ್ಟು ಸ್ವಾಭಾವಿಕವಾಗಿಬಿಡುತ್ತೆ ಜಪ ಅಂತಕ್ಕಂಥ. ಆ ರೀತಿ ನಮ್ಮ ಜಪ ಸಾಧನೆ ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯವಾಗಿರತಕ್ಕಂಥ ಒಂದು ಸಾಧನೆ. ಈ ರೀತಿ ಜಪವನ್ನು ಮಾಡ್ತಾ ನಮ್ಮ ವ್ಯಕ್ತಿತ್ವದಲ್ಲಿ ಒಂದು ವಿಶೇಷವಾಗಿರತಕ್ಕಂಥ ಪರಿವರ್ತನೆ ಉಂಟಾಗುತ್ತೆ. ಅದಕ್ಕೋಸ್ಕರವಾಗಿ ನಮ್ಮಲ್ಲೂ ಕೂಡ ಈ ಮಂತ್ರದೀಕ್ಷೆಯ ಕಾರ್ಯಕ್ರಮ ಇದೆ. ಮಂತ್ರದೀಕ್ಷೆ ಅಂತಂದರೆ ಯಾವುದೋ ವಿಶೇಷವಾಗಿರ್ತಕ್ಕಂಥ ಶ್ರೇಷ್ಠನಾಗಿರ್ತಕ್ಕಂಥ ಒಬ್ಬ ಗುರುವಿನೊಡನೆ ಆ ಮಂತ್ರವನ್ನು ಸ್ವೀಕರಿಸಿ, ನಮ್ಮ ಇಷ್ಟ ದೇವತೆಯ ಮಂತ್ರವನ್ನು ಸ್ವೀಕರಿಸಿ ಆ ಮಂತ್ರವನ್ನು ಪಡೆದು ಆ ಮಂತ್ರವನ್ನು ನಾವು ಜಪ ಮಾಡ್ತಾ ಹೋಗ್ತಕ್ಕಂಥದ್ದು, ವಿಧಿಪೂರ್ವಕವಾಗಿ ಆ ಜಪ ಮಾಡ್ತಾ ಹೋಗ್ತಕ್ಕಂಥದ್ದು. ಆವಾಗ ಆ ಗುರುವಿನ ಅನುಗ್ರಹವೂ ಇರುತ್ತೆ. ಆಮೇಲೆ ಆ ಗುರುವಿನ ಅಂತ ಬಂದಿರತಕ್ಕಂಥ ಮಂತ್ರದಲ್ಲಿ ನಮಗೆ ಹೆಚ್ಚು ಶ್ರದ್ಧೆ ಇರುತ್ತೆ. ನಾವೇ ಯಾವುದೋ ಮಂತ್ರವನ್ನು ಇಟ್ಕೊಂಡು ಜಪ ಮಾಡೋದಕ್ಕಿಂತ ಆ ಗುರುವಿನ ಮೂಲಕ ಒಂದು ಮಂತ್ರವನ್ನು ಪಡೆದ್ರೆ ಅದರಲ್ಲಿ ನಮಗೆ ಹೆಚ್ಚು ಶ್ರದ್ಧೆ ಇರುತ್ತೆ.
ಮತ್ತು ಆ ಮಂತ್ರದಲ್ಲಿ ಗುರುವಿನ ಶಕ್ತಿಯೂ ಕೂಡ ಅದರಲ್ಲಿ ಅಡಗಿರುತ್ತೆ ಗುರುವಿನ ಶಕ್ತಿಯೂ ಕೂಡ ಅದರಲ್ಲಿ ಇರುತ್ತೆ ಯಾಕೆ ಅಂತಂದ್ಬಿಟ್ರೆ ಅವರು ಜಪ ಮಾಡಿ 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 ಆ ಮಂತ್ರವನ್ನು ಜಪ ಮಾಡಿ 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 ಅದರಲ್ಲಿ ಆಧ್ಯಾತ್ಮಿಕ ಉನ್ನತಿಯನ್ನು ಸಾಧಿಸಿರ್ತಾರೆ ಅದರಿಂದ ಆ ಗುರುವಿನ ಶಕ್ತಿಯೂ ಕೂಡ ಆಧ್ಯಾತ್ಮಿಕ ಶಕ್ತಿಯೂ ಕೂಡ ಅದರಲ್ಲಿ ಅಡಗಿರುತ್ತೆ ಅದರಿಂದ ಆ ಮಂತ್ರಕ್ಕೆ ಹೆಚ್ಚು ಶಕ್ತಿ ಇರುತ್ತೆ ಅದಕ್ಕೋಸ್ಕರವಾಗಿ ನಾವು ಗುರುವಿನಿಂದ ಮಂತ್ರವನ್ನು ಸ್ವೀಕರಿಸಿ ಆ ಮಂತ್ರ ಜಪವನ್ನು ಮಾಡ್ತಾ 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 ನಮ್ಮ ಕ್ರಮೇಣ ನಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ ಉಂಟಾಗುತ್ತೆ ನಾವು ಆಧ್ಯಾತ್ಮಿಕದಲ್ಲಿ ಜೀವನದಲ್ಲಿ ಮುಂದುವರಿಬಹುದು ವಿಶೇಷ ಒಂದು ಅನುಭವವನ್ನು ಕೂಡ ಪಡೆಯಬಹುದು ಅಂತಕಂತಹದ್ದು ಎಲ್ಲ ಮಹಾತ್ಮರ ಒಂದು ಅಭಿಪ್ರಾಯ ಅದರಿಂದ ನಮ್ಮ ಸಂಪ್ರದಾಯದ ಪ್ರಕಾರ ಈ ಪ್ರಾರ್ಥನೆ ಜಪ ಮತ್ತು ಧ್ಯಾನ ಈ ಮೂರು ಕೂಡ ಅತ್ಯಂತ ಪ್ರಧಾನವಾಗಿರತಕ್ಕಂಥ ಸಾಧನೆ ಅಂಗಗಳು ಅಂತ ಹೇಳಿಬಿಟ್ಟು ನಾನು ಇವತ್ತಿನ ದಿವಸ ಈ ಜಪದ ಬಗ್ಗೆ ಈ ಮಾತನ್ನು ಸಮಾಪ್ತಿಗೊಳಿಸ್ತೀನಿ ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೇ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ